ಹಾಯ್ ಗುಡ್ ಈವ್ನಿಂಗ್, ನೀವು ನೋಡ್ತಾ ಇದ್ರ ಮೂವಿ ಕಟ್ಟೆಯಲ್ಲಿ. ನಾನಿದ್ದೀನಿ ನಿಮ್ಮ ಜೊತೆಗೆ ಗೀತಾ. ಆ್ಯಂಡ್ ಇವತ್ತಿನ ಮೂವಿ ಕಟ್ಟೆಯಲ್ಲಿ ನಾನು ಯಾವ ಚಿತ್ರದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ದೀರಾ. ಅಫ್ಕೋರ್ಸ್ ಬೆಳಗಿನ ನೀವು ಕೂಡ ನೋಡ್ತಿರ್ತೀರ ಯಾವ ಮೂವಿನ ಇವತ್ತು ಮೂವಿ ಕಟ್ಟೆಯಲ್ಲಿ ನಾವು ಮಾತಾಡ್ತೀವಿ, ಯಾರೆಲ್ಲ ಬರ್ತಾರೆ ಅನ್ನೋದನ್ನು ಆಲ್ರೆಡಿ ನಿಮಗೆ ಕ್ಲೂ ಸಿಕ್ಕಿರುತ್ತೆ. ಎಸ್, ಇವತ್ತು ನಾನು ಮಾತಾಡ್ತಿರುವಂತಹ ಚಿತ್ರ ಅನುಕ್ತ ಬಗ್ಗೆ. ಎಸ್, ಫೆಬ್ರವರಿ 1 ರಿಲೀಸ್ ಆಗ್ತಾ ಇದೆ ಚಿತ್ರ. ಸೊ ಒಂದು ರೀತಿ ಟ್ರೇಲರಿಂದನೇ ಕ್ಯೂರಿಯಾಸಿಟಿಯನ್ನು ಹುಟ್ಟು ಹಾಕಿದೆ. ಆ್ಯಂಡ್ ಈ ಚಿತ್ರದ ನಾಯಕ ನಟಿ ಅನು ಪ್ರಭಾಕರ್ ಅವರು ಇವತ್ತು ನನ್ನ ಜೊತೆ ಇದ್ದಾರೆ ಮೂವಿ ಕಟ್ಟೆಯಲ್ಲಿ. ಸೊ ಬನ್ನಿ, ಅವರನ್ನ ವೆಲ್ಕಮ್ ಮಾಡೋಣ. ಹಾಯ್ ಮ್ಯಾಮ್, ವೆಲ್ಕಮ್. ಹಾಯ್ ಗೀತಾ, ಥ್ಯಾಂಕ್ ಯು. ಸೊ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಪಬ್ಲಿಕ್ ಮ್ಯೂಸಿಕ್ನ ವೀಕ್ಷಕರಿಗೆಲ್ಲ ಬಿಗ್ ಹಾಯ್. ನನ್ನ ಜೊತೆ ನಮ್ಮ ನಿರ್ದೇಶಕರಿದ್ದಾರೆ, ಅಶ್ವಥ್. ಎಸ್, ಅನುಕ್ತ ಚಿತ್ರದ ಡೈರೆಕ್ಟರ್ ಅಶ್ವಥ್ ಸ್ಯಾಮ್ಯುಯಲ್ ಅವರು ಇದ್ದಾರೆ. ಸೊ ಅವರನ್ನು ಕೂಡ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸರ್, ಮೂವಿ ಕಟ್ಟೆಗೆ ನಿಮಗೂ ಕೂಡ ವೆಲ್ಕಮ್. ಸೊ ಅನುಕ್ತ, ಒಂದ್ ರೀತಿ ಹೆಸರು ಫುಲ್ಲು ಡಿಫ್ರೆಂಟ್ ಆಗಿದೆ ಸಿನಿಮಾ ಟೈಟಲ್. ಅಂಡ್ ಇದು ನಿಮ್ಗೊಂದ್ ರೀತಿ ಸ್ಪೆಷಲ್ ಮೂವಿ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಮಗು ಆದ ಮೇಲೆ ರಿಲೀಸ್ ಆಗ್ತಿರುವಂತಹ ಮೂವಿ. ಹೇಗಿದೆ ಮ್ಯಾಮ್? ನಾನು ಆಕ್ಚುಲಿ ಅದೇ ಸ್ಯಾಮ್ಗೆ ಹೇಳ್ತಾ ಇದೆ, ನಾವು ಶೂಟಿಂಗ್ ಮಾಡಿದಾಗ ನಾನು ಅವಾಗಿನ ಐ ಹ್ಯಾಡ್ ನ್ ಕನ್ಸೀವ್ಡ್. ಓಕೆ, ಸಿನಿಮಾ ಶೂಟಿಂಗ್ ಆಗಿದ ಕೂಡಲೇ ನಾನು ಕನ್ಸೀವ್ ಆಯಿತು. ಆ್ಯಂಡ್ ದೆನ್ ಆ ಸಿನಿಮಾನೆಲ್ಲ ನೀವು ಟ್ರೇಲರ್ ನೋಡಿದ್ರೆ ನನ್ನ ಮಗು ಜೊತೆ ಎಲ್ಲ ಒಂದು ಸೀನ್ ಎಲ್ಲ ಇದೆ, ನನಗೆ ಚಿಕ್ಕ ಮಗು ಜೊತೆ ಎಲ್ಲ ಸ್ಯಾಮ್ ತೆಗ್ದಿರೋದು. ಸೊ ಐ ಥಿಂಕ್ ಸಮ್ ಕನೆಕ್ಷನ್. ಅದಾದಮೇಲೆ ನಾನು ತಾಯಿ ಆದೆ, ಆ್ಯಂಡ್ ನಾವು ಮೈ ಡಾಟರ್ಸ್ ಹಿಯರ್, ಅವಳು ಹುಟ್ಟಿದ ಮೇಲೆ ಈಗ ಅನುಕ್ತ ರಿಲೀಸ್ ಆಗ್ತಿದೆ. ಸೊ ಡೆಫಿನೆಟ್ಲಿ ನೀವು ಹೇಳಿದಾಗ ಇಟ್ಸ್ ಅ ಸ್ಪೆಷಲ್ ಸ್ಪೆಷಲ್ ಫೀಲಿಂಗ್. ಓಕೆ, ಇದು ಒಂದು ರೀತಿ ಫಸ್ಟ್ ಟೈಮ್ ಅನ್ಸುತ್ತೆ ನೀವು ಈ ತರ ಕನಕಾಂಬರಿ ಬಿಟ್ಟ ಮೇಲೆ ನೀವು ಫಸ್ಟ್ ಟೈಮ್ ಈ ತರ ಮೂವಿಯಲ್ಲಿ ಆಕ್ಟ್ ಮಾಡ್ತಾ ಇರೋದು? ಇವಾಗ ನೀವು ಈ ಸಿನಿಮಾದ ಜಾನ್ರೆ ನೋಡಿದ್ರೆ ಸ್ಯಾಮ್ ಆಕ್ಚುಲಿ ಹೇಳ್ತಾರೆ, ಎಲ್ಲರೂ ಕೇಳ್ತಾರೆ ಏನ್ ಜಾನ್ರೆ ಇದು, ಹಾರರ್ ಮರ್ಡರ್ ಮಿಸ್ಟ್ರಿನ ಥ್ರಿಲ್ಲರ ಏನು ಅಂತ. ಇಟ್ಸ್ ಬೇಸಿಕಲಿ ಅ ಮರ್ಡರ್ ಮಿಸ್ಟ್ರಿ, ಒಂದು ಥ್ರಿಲ್ಲರ್ ತರ ಅಷ್ಟೇ, ಹಾರರ್ ಏನು ಇಲ್ಲ. ಸೊ ಕನಕಾಂಬರಿ ಔಟ್ ಅಂಡ್ ಔಟ್ ಹಾರರ್ ಇತ್ತು, ಇದ್ರಲ್ಲಿ ಹಾರರ್ ಇಲ್ಲ. ಅಂಡ್ ಯಾ, ಇನ್ವೆಸ್ಟಿಗೇಷನ್ ಒಂಥರ ಆ ಒಂದು ಥ್ರಿಲ್ಲರ್ ಟೈಪ್ ಅಲ್ಲಿ ಇದೆ. ಸೊ ಯಾ. ಓಕೆ, ಸ್ಯಾಮ್ಯುಲ್ ಸರ್, ಇವಾಗ ಅನುಕ್ತ, ಅನುಕ್ತ ಇದೊಂದು ಸಾನ್ಸ್ಕ್ರಿಟ್ ವರ್ಡ್ ಅಲ್ವಾ? ಸೊ ನಾವು ನೋಡಿದಾಗ ಏನಂತೀವಿ, ಅನುಕ್ತ ಅಂತ ಹೇಳಿದ್ರೆ ಅನು ಪ್ರಭಾಕರ್ ಅವರು ಇದ್ದಾರೆ. ಸೊ ಅನು ಅಂತ ಇದೆಯೋ, ಯೂಶ್ವಲಿ ಎಲ್ರಿಗೂ ಬರುವಂತಹ ಡೌಟ್ ಅದು, ಅನುಕ್ತ ಅಂತ ಹೇಳಿದ್ರೆ ಸೊ ಅನು ಪ್ರಭಾಕರ್ ಅವ್ರ ಮೇಲೆ ಏನೋ ಒಂದು ಮೂವಿ ಇರ್ಬೋದೇನೋ. ಸೊ ಅದಕ್ಕೆ ಅವ್ರ ಹೆಸರಿದೆ. ಆಕ್ಚುಲಿ ಅನುಕ್ತ ಅಂತ ಹೇಳಿದ್ರೆ ಏನು, ಸಾನ್ಸ್ಕ್ರಿಟ್ ವರ್ಡ್ ಇದು, ಇದರ ಅರ್ಥ ಏನ್ ಬರುತ್ತೆ? ಇದರ ಡೈರೆಕ್ಟ್ ಮೀನಿಂಗ್ ಇಟ್ಸ್ ಅನ್ಟೋಲ್ಡ್ ಅಂತ, ಹೇಳದ ಹೇಳಲಾಗದ, ಇಟ್ಸ್ ಕ್ಲೋಸ್ಡ್ ಅಂತ. ಅನುಕ್ತ ಆಸ್ ನಿಮ್ಗೆ ಸಂಸ್ಕೃತ ಅರಿವಿದ್ರೆ, ಇದು ಉಕ್ತ ಇಸ್ ಓಪನ್, ಅನುಕ್ತ ಇಟ್ಸ್ ಎ ಕ್ಲೋಸ್ಡ್. ಎಲ್ಲರೂ ನಿಮ್ಮ ಹಾಗೆ ತುಂಬಾ ಮಂದಿ ಅನಿಸಿದ್ರು ಅನುಕ್ತ ಅಂದ್ರೆ ಅನು ಮೇಡಮ್ ನವರದ್ದು ಹೆಸರಾಗಿರ್ಬೋದು, ಅನು ಪ್ರಭಾಕರ್ ಮೇಡಮ್ ಹೆಸರಾಗಿರ್ಬೋದು, ಅಂತದೇನಿಲ್ಲ. ಇದು ಕತೆಗೆ ಸಂಬಂಧಪಟ್ಟದ್ದು. ಇಟ್ ಇಸ್ ಎ ಕೋ ಇನ್ಸಿಡೆನ್ಸ್, ಅನು ಪ್ರಭಾಕರ್ ಅವರು ಈ ಸಿನಿಮಾದಲ್ಲಿ ಇದ್ದಾರೆ, ಟೈಟಲ್ ಅನುಕ್ತ ಅಂತ. ಹೌದು, ಸಿನಿಮಾನಲ್ಲೂ ಎಲ್ಲೋ ಒಂದ ಕನೆಕ್ಷನ್, ನನ್ನ ಹೆಸರು ಅದು ಎಲ್ಲ ಕನೆಕ್ಷನ್ ಇದೆ. ಸೊ ಬೇಸಿಕಲಿ ಅನುಕ್ತ ಅವ್ರು ಹೇಳಿದಾಗ ಮೀನಿಂಗ್ ವಾಟ್ ಎವರ್ ಹೀ ಸೆಡ್ ಅಲ್ಲ, ಹೇಳಲಾಗದ ಒಂದು ಸಂಗತಿ. ಎಕ್ಸಾಕ್ಟ್ಲಿ. ಸೊ ಬಟ್ ಅಗೇನ್, ಅನು ಅನ್ನೋದು ಎಲ್ಲ ಕಡೆ ಒಂದ್ ಕನೆಕ್ಷನ್. ಕ್ಯಾರೆಕ್ಟರ್ ಹೆಸರು ಅನು ಪ್ರಭಾಕರ್ ಶೆಟ್ಟಿ ಅಂತ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾರೆ. ಅನುಪಮಾ ಶೆಟ್ಟಿ, 1992. ಓಕೆ, ಈ ಚಿತ್ರಕ್ಕೆ ಅನುಕ್ತ ಅನ್ನುವಂತಹ ಹೆಸರು ಯಾಕೆ ನಿಮ್ಗೆ ಇಷ್ಟ ಆಯ್ತು? ಅನುಕ್ತ ಇದು ನಮ್ಮ ಆಸ್ ಎ ಕ್ರೈಮ್ ಇನ್ವೆಸ್ಟಿಗೇಟಿವ್ ಸಸ್ಪೆನ್ಸ್ ಇದು. ಸೊ ಅದರಲ್ಲೊಂದು ವಿಷಯ ಬರ್ತದೆ ಅಂದ್ರೆ, ಹೇಳದ ಮುಚ್ಚಿಟ್ಟ ಕೆಲವು ವಿಷಯಗಳಿವೆ ಇಡೀ ಟ್ರೈಲರ್ ಅಲ್ಲಿ ಕೂಡ ನೋಡಿದ್ರೆ. ಸೊ ಐ ಥಿಂಕ್ ದಿಸ್ ಇಸ್ ಅ ಆಪ್ಟ್ ಟೈಟಲ್, ಅದು ನಮ್ಗೆ ಒಂದು ಇದಕ್ಕಿಂತ ಒಳ್ಳೆ ಟೈಟಲ್ ಸಿಗ್ಲಿಕ್ಕಿಲ್ಲ. ನಾ ಆಕ್ಚುಲಿ ಇದು ತುಂಬಾ ಟೈಟಲ್ ಗಳನ್ನು ಹಿಂದಿಟ್ಟು ನಂತರ ಈ ಟೈಟಲ್ಗೆ ನಾವು ರಿಜಿಸ್ಟರ್ ಮಾಡಿದ್ದು. ಸೊ ಇಟ್ ಇಸ್ ನಾಟ್ ದಟ್ ಸಡನ್ಲಿ, ನೋ, ವಿ ಹ್ಯಾವ್ ಡಿಸೈಡೆಡ್ ಇದನ್ನು ಇಂಗ್ಲಿಷ್ ಅಲ್ಲಿ ಮೊದಲು ಟೈಟಲ್ ಮಾಡಿ ನಂತರ ಆ ಬಗ್ಗೆ ಹುಡುಕಿ ನಮ್ಗೆ ಇದು ಟೈಟಲ್ ಸಿಕ್ಕಿದೆ. ಚಿತ್ರದ ಫಸ್ಟ್ ಲುಕ್ ನೋಡಿದಾಗಲೇ ಒಂದು ರೀತಿ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತು, ಯಾಕಂದ್ರೆ ಅನು ಪ್ರಭಾಕರ್ ಅವರು ಇದ್ದಾರೆ ಚಿತ್ರದ, ಮತ್ತೊಬ್ರು ನಾಯಕ ನಟಿ ಸಂಗೀತಾ ಅವರು ಇದ್ದಾರೆ. ಸೊ ಒಂದ್ ರೀತಿ ಪೋಸ್ಟರ್ ಗಳಿಂದನೇ ಸಿಕ್ಕಾಪಟ್ಟೆ ನೋಡ್ಬೇಕು ಅನ್ನುವಂತಹ ಒಂದು ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡ್ತು. ಅಂಡ್ ಇದು ಒಂದು 500 ವರ್ಷದ ಹಿಂದಿನ ಒಂದು ಮನೆಯನ್ನ ತಗೊಂಡಿದ್ದಾರೆ ಅಂತ ಕೇಳ್ಪಟ್ಟೆ. ಸೊ ಆ ಮನೆಗೆ ಒಂದು ಗುಟ್ಟಿನ ಮನೆ ಅಂತಾನು ಕೂಡ, ಗುತ್ತಿನ ಮನೆ. ಸೊ ಎಲ್ಲಿ ಶೂಟಿಂಗ್ ಎಲ್ಲ ಎಲ್ಲ ಆಗಿತ್ತು? ಗುತ್ತಿನ ಮನೆ ಪೇತ್ರಿ ಅಂತ ಒಂದು ಜಾಗ ಇದೆ ಬ್ರಹ್ಮಾವರದಲ್ಲಿ. ಆ ಮ್ಯಾಂಗ್ಳೂರ್ ಸೈಡ್ ಅಲ್ಲಿ ಗುತ್ತಿನ ಮನೆಗಳು ಹಲವಿದೆ, ಆ ರೀಜನಿಗೆ ಹೋದ್ರೆ ಅಲ್ಲಿಯ ಒಂದು ಕಲ್ಚರ್ ಬೇರೆ. ಸೊ ಅನು ಪ್ರಭಾಕರ್ ಅವರು ಆ ಮನೆಯ ಗುತ್ತಿನ ಒಂದು ಗುತ್ತಿನ ಯಜಮಾನ್ತಿಯಾಗಿ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾರೆ. ಆ ನಮಗೆ ಅವರೊಂದು ಫೇಸ್ ಫೋಟೋಸ್ ನೋಡುವಾಗಲೇ ನನಗೆ ಅದು, ಇವರು ಆ ಕಾಸ್ಟ್ಯೂಮಲ್ಲಿ ಬಂದರೆ ಡೆಫಿನೆಟ್ಲಿ ಆ ಶೆಟ್ಟಿಗೆ ಅವರ ಮ್ಯಾಂಗ್ಳೂರ್ ಕನೆಕ್ಟಿವಿಟಿ ಇದೆ ಡೆಫಿನೆಟ್ಲಿ. ಆ ಪೋಸ್ಟರ್ ಅಲ್ಲಿ ಕೂಡ ನೋಡಿದರೆ ಅದು ಗ್ರೇಸ್ ಇದೆ,
ಆ ಕಾಸ್ಟ್ಯೂಮಲ್ಲಿ ಹಾಕುವ ರಿಚ್ನೆಸ್ ಇದೆ, ದಟ್ ವಾಸ್ ವೇರ್ ವಿ ಐ ಕನೆಕ್ಟೆಡ್. ಏನೂ ಆದರೂ ನಮಗೆ ಅನುಪ್ರಭಾಕರ್ ಮೇಡಮ್ ಬೇಕು, ಮತ್ತು ಕಾರ್ತಿಕ್ ಅವ್ರದ್ದು ಕನೆಕ್ಷನ್ ಇತ್ತು ನಮ್ಮ ಹೀರೋ ಅವರು, ಅವ್ರು ಮಾತನಾಡಿದರು ಮೇಡಮ್ ಅವ್ರು, ಥ್ಯಾಂಕ್ಸ್ ಅವರಿಗೆ ಎಗ್ರಿ ಆದರು. ಚೆನ್ನಾಗಿ ಮೂಡಿ ಬಂದಿದೆ ಸಂಪತ್ ಸರ್ ಜೊತೆ ಪೇರ್ ಮಾಡಿ, ಏನೋ ದಟ್ ಲುಕ್ಸ್, ಏನೋ ಆ ವಿಜುವಲ್ ನೋಡುವಾಗಲೇ ಆ ಸಣ್ಣ ಒಂದು ಆ ಮ್ಯೂಸಿಕಲ್ ಒಂದು ಒಂದು ಸಿನಿಮಾದಲ್ಲಿ ಬಿಟ್ಟಿದೆ, ದಟ್ ಇಟ್ ಸೆಲ್ಫ್ ಈಸ್ ಅ ವಂಡರ್ಫುಲ್. ಒಟ್ಟಿನಲ್ಲಿ ಗುತ್ತಿನ ಮನೆಯಲ್ಲಿ ಗತ್ತಿನ ನಾಯಕಿ ಚಿತ್ರದ ಟ್ರೇಲರ್ ಕೂಡ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತು, ಆನ್ ಟ್ರೆಂಡಿಂಗ್ ಅಲ್ಲಿ ಇತ್ತು ರಿಲೀಸ್ ಆದಾಗ. ಇದುವರೆಗೂ ಕೂಡ ಎಲ್ಲರಿಂದನೂ ಕೂಡ ಮೆಚ್ಚುಗೆನ ಪಡ್ಕೊಂಡಿದೆ ಅನುಕ್ತ ಚಿತ್ರ ಟ್ರೇಲರ್. ಸೊ ಫೆಬ್ರವರಿ 1 ಚಿತ್ರ ರಿಲೀಸ್ ಆಗ್ತಿದೆ, ನಮ್ಮ ಪ್ರೇಕ್ಷಕರು ಕೂಡ ಕಾಯ್ತಿದ್ದಾರೆ. ಬಟ್ ಅದಕ್ಕಿಂತ ಮುಂಚೆ ಚಿತ್ರದಲ್ಲಿ ಏನನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದನ್ನ ನೀವು ಟ್ರೇಲರ್ ಮೂಲಕ ಹೇಳಿದ್ದೀರಾ, ಅದನ್ನ ನೋಡ್ಕೊಂಡ್ ಬಂದ್ಬಿಡೋಣ. ಎಸ್, ಅನುಕ್ತ ಚಿತ್ರ ಫೆಬ್ರವರಿ 1 ರಿಲೀಸ್ ಆಗ್ತಾ ಇದೆ. ಸೊ ಅನು ಅವ್ರ ಜೊತೆ ನೀವು ಮಾತಾಡ್ಬೇಕು ಅಂದ್ರೆ ನನ್ಗೆ ಕಾಲ್ ಮಾಡಿ 0802221222 ಈ ನಂಬರ್ಗೆ. ಅದಕ್ಕಿಂತ ಮುಂಚೆ ಅನುಕ್ತ ಚಿತ್ರದ ಟ್ರೇಲರ್ ಈಗ ನಿಮ್ಮ ಮುಂದೆ ಬರ್ತಾ ಇದೆ, ಹ್ಯಾವ್ ಅ ಲುಕ್. ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಮೂವಿ ಕಟ್ಟೆಯಲ್ಲಿ, ನಾನಿದ್ದೀನಿ ನಿಮ್ಮ ಜೊತೆಗೆ ಗೀತಾ. ಸೊ ಇವತ್ತು ನಾನು ಅನುಕ್ತ ಚಿತ್ರದ ಬಗ್ಗೆ ಮಾತಾಡ್ತಿದ್ದೀನಿ. ನನ್ನ ಜೊತೆ ಇದ್ದಾರೆ ಅನುಪ್ರಭಾಕರ್ ಅವರು, ಜೊತೆಗೆ ಸ್ಯಾಮ್ಯುಲ್ ಅವರು. ಸೊ ಇವಾಗ ಅನುಕ್ತ ಚಿತ್ರ ರಿಲೀಸ್ ಆಗ್ತಿದೆ ಫೆಬ್ರವರಿ 1, ಯಾವ ಮೈನ್ ಥಿಯೇಟರ್ ರಿಲೀಸ್ ಆಗ್ತಿದೆ, ಎಲ್ಲ ಹೋಗ್ತಿದ್ದೀರಾ ನಿಮ್ಮ ಮೂವಿ ಟೀಮ್? ಅನುಪ್ರಭಾಕರ್ ಮ್ಯಾಮ್ ಬರ್ತಿದ್ದಾರಾ ನೋಡೋದಕ್ಕೆ ಜೊತೆಗೆ? ಟ್ರೈ ಮಾಡ್ತಾರಂದ್ರೆ ಮಗಳು ಬಹಳ ಚಿಕ್ಕವಳಿರೋದ್ರಿಂದ ಟ್ರೈ ಮಾಡ್ತೀವಿ ಅಂತ ಹೇಳಿದ್ವಿ. ನಮ್ಮ ಮೇನ್ ಥಿಯೇಟರ್ ತ್ರಿವೇಣಿ. ತ್ರಿವೇಣಿ ಮ್ಯಾಮ್, ನೋಡಿದ್ರ ಮೂವಿನ ನೀವು? ನಾನು ಡಬ್ಬಿಂಗ್ ಮಾಡಿದೆ, ಆಫ್ಕೋರ್ಸ್. ಡಬ್ಬಿಂಗ್ ಮಾಡುವಾಗ ಏನು ಬಿಟ್ಸ್ ಆ್ಯಂಡ್ ಪೀಸಸ್ ಎಲ್ಲ ನೋಡಿದೆ, ಆ್ಯಂಡ್ ಸ್ಯಾಮ್ ಕೂಡ ಒಂದಷ್ಟು ಮ್ಯೂಸಿಕಲ್ ಬಿಟ್ಸು ಸಾಂಗ್ ಬಿಟ್ಸ್ ಎಲ್ಲ ತೋರಿಸಿದ್ರು. ನಾವು ಆಡಿಯೋ ರಿಲೀಸ್ ಮಾಡಿದಾಗ ದರ್ಶನ್ ಅವ್ರು ಬಂದು ಆಡಿಯೋ ರಿಲೀಸ್ ಮಾಡಿದ್ರು. ಸೊ ಆವಾಗಲೂ ಕೂಡ ಹಾಡುಗಳು ಇದು ಎಲ್ಲ ಹಿ ಹ್ಯಾಡ್ ಶೋಡ್. ಸೊ ಒಂದು ಡೆಫಿನೆಟ್ಲಿ ಒಂದು ನೀವು ಟ್ರೇಲರ್ ನೋಡಿದ್ರೇ ಅನಿಸುತ್ತೆ ಸಿನಿಮಾ ನೋಡ್ಬೇಕು, ಇದು ಏನೋ ಇಂಟ್ರೆಸ್ಟಿಂಗ್ ಆಗಿದೆ ಅಂತ. ಸೊ ಆ ಕ್ಯೂರಿಯಾಸಿಟಿ ಡೆಫಿನೆಟ್ಲಿ ನನಗೂ ಇದೆ. ಯಾವಾಗ ಸಮಯ ಸಿಗುತ್ತೆ ಗೊತ್ತಿಲ್ಲ, ಹೋಪ್ಫುಲಿ ರಿಲೀಸ್ ಆಗೋ ಟೈಮಲ್ಲೇ ನೋಡ್ತೀನಿ. ಸೊ ಡಬ್ಬಿಂಗ್ ಮಾಡ್ಬೇಕಾದ್ರೆ ನಿಮ್ಗೆ ಅನಿಸಿದೆ ತುಂಬ ಚೆನ್ನಾಗಿ ಬಂದಿದೆ ಮೂವಿ? ಖಂಡಿತ ಖಂಡಿತ. ನಮ್ಮ ಜೋಶಿ ಅವ್ರು, ಮನೋಹರ್ ಜೋಶಿ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಬಹಳ ತುಂಬ ಅದು ಸ್ಯಾಮ್ ಏನು ಹೇಳಿದ್ರು ಆ ಗುತ್ತಿನ ಮನೆ, ಅದನ್ನು ಬಹಳ ಒಂದು ಸುಂದರವಾದ ರೀತಿನಲ್ಲಿ, ಆಮೇಲೆ ಕಥೆಗೆ ಬಹಳ ಸೂಕ್ತವಾದ ರೀತಿನಲ್ಲಿ ಅವರು ಶೂಟಿಂಗ್ ಮಾಡಿ ಲೈಟಿಂಗ್ ಮಾಡಿ ತೋರಿಸಿದ್ದಾರೆ, ಕ್ಯಾಪ್ಚರ್ ಮಾಡಿದ್ದಾರೆ ಕ್ಯಾಮ್ರಾನಲ್ಲಿ. ಸೊ ಐ ಥಿಂಕ್ ಆ ಫೀಲ್ ನಿಮ್ಗೆ ನೋಡೋವಾಗಲೇ ಆ ಫೀಲ್ ಬರುತ್ತೆ. ಸೊ ಇನ್ನು ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಸರ್? ಮ್ಯೂಸಿಕ್ ಡೈರೆಕ್ಟ್ ನಮ್ಮ ನೊಬಿನ್ ಪಾಲ್, ರಾಮರೇ ರಾಮ ಒಳ್ಳೆ ಸಿನಿಮಾಗಳನ್ನು ಮಾಡಿದ್ದಾರೆ, ಟ್ಯಾಲೆಂಟೆಡ್ ಮತ್ತು ತುಂಬ ಡೆಡಿಕೇಶನ್ ಇದೆ. ನಮ್ಮ ಸಿನಿಮಾ ತುಂಬ ಚಾಲೆಂಜಿಂಗ್ ಇತ್ತು, ಯಾಕೆಂದರೆ ನನ್ನ ಒಂದು ಡಿಮ್ಯಾಂಡ್ ಇತ್ತಂದರೆ ಇಂಡಿಯನ್ ಇನ್ಸ್ಟ್ರೂಮೆಂಟ್ಗಳನ್ನು ಹೆಚ್ಚಾಗಿ ಯೂಸ್ ಮಾಡಿ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ಬೇಕಿತ್ತು ನಮಗೆ. ನಮ್ಮ ಕೋಲಾ ಅದಕ್ಕೆಲ್ಲಿ ಯೂಸ್ ಮಾಡೋ ಇನ್ಸ್ಟ್ರೂಮೆಂಟ್ ಅದನ್ನು ಯೂಸ್ ಮಾಡಿ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರ್, ಇಟ್ ವಾಸ್ ಎ ವೆರಿ ಚಾಲೆಂಜಿಂಗ್. ಯಾಕೆಂದರೆ ದೇ ಹ್ಯಾವ್ ಟು ಲೀವ್ ದೇರ್ ಅದೊಂದು ಈಸಿ ಝೋನ್ ಅಂತ ಇರ್ತದೆ, ಅದರಿಂದ ಹೊರಗೆ ಬಂದು ಇದು ಮಾಡೋದು ಕಷ್ಟ. ಸೊ ಅದಕ್ಕೆ ಹತ್ರ ನಾವು ಲೈವ್ 85% ವರೆಗೆ 85-90% ಹೇಳ್ಬೋದು ಲೈವ್ ಇನ್ಸ್ಟ್ರೂಮೆಂಟ್ಗಳನ್ನು ರೆಕಾರ್ಡ್ ಮಾಡಿದ್ದೇವೆ. ಮಂಗಳೂರಿಗೆ ಹೋಗಿ ರೆಕಾರ್ಡ್ ಮಾಡಿದ್ದೇವೆ, ಕೇರಳ, ಚೆನ್ನೈ, ಇಂಡಿಯಾದ ಟಾಪ್ ಮ್ಯೂಸಿಷಿಯನ್ಗಳನ್ನು ಯೂಸ್ ಮಾಡಿದ್ದೇವೆ. ಸೊ ಅಂಥ ಒಂದು ಡಿಫ್ರೆಂಟ್ ಆದ ನಿಮಗೆ ಆಲ್ರೆಡಿ ಟ್ರೈಲರ್ ಅದು ಫೀಲ್ ಬಂದಿರ್ಬೋದು, ಡಿಫ್ರೆಂಟ್ ಆದ ಇನ್ಸ್ಟ್ರೂಮೆಂಟ್ ನಿಮಗೆ ಕೇಳ್ಬೋದು, ಫ್ಲೂಟ್ಸ್ ಆಗಿರ್ಬೋದು, ಅದು ವಾದ್ಯ ಅಲ್ಲ ಕೋಲದಲ್ಲಿ ಯೂಸ್ ಮಾಡೋಂಥದ್ದು ಕುಂಭ ಅಂತ ಹೇಳ್ತೇವೆ, ಅದನ್ನೆಲ್ಲ ಯೂಸ್ ಮಾಡೋದು ಡಿಫ್ರೆಂಟ್ ಆಗಿ ಒಂದು ಎಕ್ಸ್ಪೆರಿಮೆಂಟ್ ಇದೆ ಮ್ಯೂಸಿಕಲ್ಲಿ. ಅದೇ ಯಂಗ್ಸ್ಟರ್ಸ್ ಎಲ್ಲ ಸೇರಿ ಮಾಡ್ತಿರುವಂತಹ ಚಿತ್ರ ಇದು, ಬರೀ ಯಂಗ್ ಟೀಮ್ ಅಂತಲೇ ಹೇಳ್ಬೋದು, ಡೈರೆಕ್ಟರ್ ಆಗಿರ್ಬೋದು, ನಾಯಕ ನಟ ಆಗಿರ್ಬೋದು. ಸೊ ಹೇಗೆ ಸಪೋರ್ಟ್ ಮಾಡಿದ್ರು ಅವನು ಮ್ಯಾಮ್? ನಮಗೆ ಅದೇ ನಾನು ಮುಂಚೆ ಸಹ ಹೇಳಿದ್ದೇನೆ ಮ್ಯಾಮ್ ಬೇರೆ ಕಡೆ, ನಮಗೆ ಅಂದರೆ ಒಂದು ಎಕ್ಸ್ಪೀರಿಯನ್ಸ್ ಅನು ಮ್ಯಾಮ್ ಆಗಿರ್ಬೋದು, ಸಂಪತ್ ಸರ್ ಆಗಿರ್ಬೋದು, ಸಿದ್ಲಿಂಗು ಶ್ರೀಧರ್, ಅನಿಲ್ ನೀನಾಸಮ್, ಇವರೆಲ್ಲ ಏನೋ ದೇ ಆರ್ ವೆರಿ ಕೋಆಪರೇಟಿವ್, ಮತ್ತು ಒಂದು ಸಜೆಷನ್ ಎಲ್ಲ ಶೇರ್ ಮಾಡ್ತಿದ್ರು, ನಾವು ಇದನ್ನು ಹೀಗೆ ಮಾಡ್ಬೋದು. ಸೊ ನಾವು ಆ್ಯಸ್ ಅ ಟೀಮ್ ವಿ ವೆರ್ ಓಪನ್ ಫಾರ್ ಸಜೆಷನ್ಸ್. ಸೊ ಹಾಗೆ ಎಕ್ಸ್ಪೀರಿಯನ್ಸ್ ಮತ್ತು ನಮ್ಮ ಒಂದು ಹೊಸ ಏನೋ ಕ್ರಿಯೇಟಿವಿಟಿ ಬ್ಲೆಂಡ್ ಆಗಿ ಮಾಡಿದಂಥ ಸಿನಿಮಾ, ಅದಕ್ಕೆ ರಿಸಲ್ಟ್ ನಿಮ್ಮ ಮುಂದೆ ಇದೆ. ಡೆಫಿನೆಟ್ ಇಟ್ ವಾಸ್ ಎ ನೈಸ್ ಎಕ್ಸ್ಪೀರಿಯನ್ಸ್ ವರ್ಕ್ ವಿತ್ ಏನೋ ದಿಗ್ಗಜರು ಅಂತ ಹೇಳ್ಬೋದು. ಓಕೆ, ಇವಾಗ ಒಬ್ಬರು ಕಾಲರ್ ಇದ್ದಾರೆ ಮಾತಾಡೋಣ. ಹಲೋ ಹಲೋ. ಓಕೆ, ನಿಮ್ಮ ಹೆಸರು? ರಕ್ಷಿತಾ ಅಂತ. ಹಾ ರಕ್ಷಿತಾ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಮಂಡ್ಯದಿಂದ ಮಾಡ್ತಾ ಇದ್ದೀವಿ ಮೇಡಮ್. ಮಂಡ್ಯದಿಂದ ಮಾಡ್ತಿದ್ದೀರಾ? ಸೊ ಅನುಕ್ತ ಮೂವಿ ಟ್ರೈಲರ್ ನೋಡಿದ್ರಾ? ಆ ನೋಡ್ತಾ ಇದ್ದೀವಿ ಮೇಡಮ್. ನೋಡ್ತಾ ಇದ್ದೀರಾ? ಸಾಂಗ್ ಎಲ್ಲ ಕೇಳಿದ್ದೀರಾ? ಆ ಕೇಳಿದ್ದೀನಿ ಮೇಡಮ್. ಸೊ ಇವಾಗ ನನ್ನ ಜೊತೆ ಯಾರಿದ್ದಾರೆ ಅಂತ ಗೊತ್ತಾಯ್ತಲ್ವಾ? ಆ ಗೊತ್ತಾಗಿದೆ ಮೇಡಮ್. ಯಾರ ಹತ್ರ ಮಾತಾಡ್ತೀರಾ? ಹೇಗಿದ್ದೀರಾ?
ಮಂಡ್ಯದ ಎಲ್ಲಿ ಪ್ರಾಪರ್ ಮಂಡ್ಯನ ಅಥವಾ ಎಲ್ಲಿ ನಿಮ್ಮೂರು? ಮಂಡ್ಯದ ಹತ್ರ ಜಲಕ್ಷ್ಮಿ ಟಾಕೀಸ್ ಮೇಡಮ್. ಹೌದಾ, ಓಕೆ. ಏನ್ ಮಾಡ್ತಾ ಇದ್ದೀರಾ ರಕ್ಷಿತಾ ನೀವು? ಸೆಕೆಂಡ್ ಇಯರ್ ಮೇಡಮ್. ಸೆಕೆಂಡ್ ಇಯರ್ ಡಿಗ್ರಿ? ಓಕೆ ಓಕೆ, ನೈಸ್. ಆಲ್ ರೈಟ್. ಅನುಕ್ತ ಮೂವಿ ರಿಲೀಸ್ ಆಗ್ತಾ ಇದೆ. ಒಂದನೇ ತಾರೀಕು, ಫೆಬ್ರವರಿ 1ನೇ ತಾರೀಕು ಅನುಕ್ತ ಸಿನಿಮಾ ಬಿಡುಗಡೆ ಆಗ್ತದೆ. ತಪ್ಪದೆ ಹೋಗಿ ಸಿನಿಮಾ ನೋಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರನ್ನು ಕರ್ಕೊಂಡು ಹೋಗಿ ನೋಡಿ, ಆಯ್ತಾ? ಹೀರೋ ಆಗಿ ಕಾಣಿಸ್ಕೊಂಡಿರೋದು ಅಂದ್ರೆ ನಿಮ್ಮ ಜೋಡಿ ಆಗಿ ಕಾಣಿಸ್ಕೊಂಡಿರೋದು ಸಂಪತ್ ಅವರು. ಸೊ ಅವ್ರ ಜೊತೆಗಿನ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಸಂಪತ್ತು, ನಾನು ಇತ್ತೀಚೆಗೆ ಒಂದು 2-3 years back ಒಂದು ಆಡ್ ಅಲ್ಲಿ ಜೊತೆಯಲ್ಲಿ ಅಭಿನಯಿಸಿದ್ವಿ, ಟಾಟಾ ಗೋಲ್ಡ್ ಆಡ್ ಅಲ್ಲಿ. ಅದಾದ್ಮೇಲೆ ನನ್ಗೆ ಆಕ್ಚುಲಿ ಕಾರ್ತಿಕ್ ಅಥವಾ ಏನಿದ್ದಾರೆ ನಮ್ಮ ಸಿನಿಮಾ ಹೀರೋ ಪ್ಲಸ್ ಕಥೆ ಕೂಡ ಅವರೇ ಬರ್ದಿರೋದು, ಕಾರ್ತಿಕ್ ಪರಿಚಯ ಆಯಿತು. ಕಾರ್ತಿಕ್ ಫೋನ್ ಮಾಡಿ ನನಗೆ ಈ ಸಿನಿಮಾ ಬಗ್ಗೆ ಹೇಳಿದ್ದು, ಪಾತ್ರ ಎಲ್ಲ ಎಕ್ಸ್ಪ್ಲೇನ್ ಮಾಡಿ. ಅವಾಗ ಸ್ಯಾಮ್ ಕೂಡ ನಂಗೆ ಪರಿಚಯ ಇಲ್ಲ, ಹೇಳಿದ್ರು ಈ ಥರ ಡೈರೆಕ್ಟರು ಮಂಗಳೂರಿನವರೇ ಬಟ್ ದುಬೈಯಲ್ಲಿ ಸೆಟ್ಲ್ ಆಗಿದ್ದಾರೆ, ಪ್ರೊಡ್ಯೂಸರ್ ಕೂಡ ನಮ್ಮ ಹರೀಶ್ ಬಂಗೇರಾ ಅಂತ, ಅವರು ಕೂಡ ಬೇಸಿಕಲಿ ಮಂಗಳೂರಿನವರು, ಸೆಟಲ್ಡ್ ಇನ್ ದುಬೈ, ಎಲ್ಲ ಇವ್ರ ಲೈಫ್ ಎಲ್ಲ ಅಲ್ಲೇನೆ. ಬಟ್ ಎಲ್ಲರೂ ಮನಸ್ಸು ಮಾಡಿ ಒಂದೊಳ್ಳೆ ಕನ್ನಡ ಸಿನಿಮಾ ಮಾಡಬೇಕು ಅಂತೇಳಿ ಮಂಗಳೂರಿಗೆ ಬಂದು ಒಂದೊಳ್ಳೆ ಸಿನಿಮಾ ಎಲ್ಲರೂ ಸೇರಿ ಮಾಡಿದ್ದಾರೆ. ಸೊ ನಂಗೆ ಹೇಳಿದಾಗ ಐ ಫೌಂಡ್ ಇಟ್ ವೆರಿ ಇಂಟ್ರೆಸ್ಟಿಂಗ್, ಒಂದೆರಡು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಸೀನ್ಸ್ ಒಂದಷ್ಟಿತ್ತು. ಸೊ ಐ ಸೆಡ್ ಓಕೆ, ಡಿಫ್ರೆಂಟಾಗಿ ಅನಿಸ್ತಾ ಇದೆ, ಚೆನ್ನಾಗಿ ಅನಿಸ್ತಾ ಇದೆ, ಮಾಡೋಣ ಅಂತ. ನೀವು ಹೇಳಿದಾಗೆ ಲೊಕೇಶನ್ಗೆ ಹೋದಾಗ ಐ ವಾಸ್ ರಿಯಲಿ ಸರ್ಪ್ರೈಸ್ಡ್. ಬಹಳ ಯಂಗ್ ಟೀಮ್, ನಮ್ಮ ಮನೋಹರ್ ಜೋಶಿ ಕ್ಯಾಮ್ರಾಮನ್ ಅವರು ಕೂಡ ಯುನೋ ಯಂಗ್ ವೆರಿ ಟ್ಯಾಲೆಂಟೆಡ್ ಕ್ಯಾಮ್ರಾಮನ್ ಅವರು, ಆ್ಯಂಡ್ ಸ್ಯಾಮ್ ಇಡೀ ಟೀಮ್ ಎಲ್ಲ ಚಿಕ್ಕ ಚಿಕ್ಕ ಹುಡುಗರು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ. ಆ್ಯಂಡ್ ಐ ಫೌಂಡ್ ಇಟ್ ಸೋ ಇಂಟ್ರೆಸ್ಟಿಂಗ್. ಆ ಕ್ವಾಲಿಟಿ ಬರೋಕ್ಕೆ ರೀಸನ್, ಒನ್ ಆಫ್ ದ ಮೇನ್ ರೀಸನ್ಸ್ ನನಗೆ ಅನ್ನಿಸ್ತು, ಸ್ಯಾಮ್ ವಾಸ್ ಓಪನ್ ಟು ಐಡಿಯಾಸ್. ನಾನು ಲೊಕೇಶನಲ್ಲಿ ನೋಡ್ತಿದ್ರೆ, ನಾನು ಅವಳು 20 years ಆಯಿತು ಇಂಡಸ್ಟ್ರಿಗೆ ಬಂದು, ಹೃದಯ ಮಾಡಿದಾಗ 99. ಸೊ ಆಗಿಂದ ಇವಾಗವರೆಗೂ ಐ ಹ್ಯಾವ್ ಸೀನ್ ಸ್ವಲ್ಪ ಸೀನಿಯರ್ ಡಿರೆಕ್ಟರ್ಸ್ ಎಲ್ಲ ಅಂದರೆ ಹೆದರ್ಕೋತಾರೆ ಹೋಗಿ ಸಜೆಷನ್ಸ್ ಕೊಡೋಕ್ಕೆ, ಐಡಿಯಾಸ್ ಕೊಡೋಕ್ಕೆ. ಬಟ್ ಸ್ಯಾಮ್ ಆಗಿರಲಿಲ್ಲ, ಅವ್ರ ಇಡೀ ಟೀಮ್ ಯಾರೇ ಹುಡುಗ ಆದರೂ ಬಂದು ಸರ್ ಇದಿಲ್ಲ, ಎಲ್ಲ ತುಳುನಾಡು ಬಡ 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 ಅಂತ ಮಾತಾಡೋರು, ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ. ಸೊ ಹಿ ವುಡ್ ಟೇಕ್ ಎವ್ರಿ ಒನ್ ಸಜೆಷನ್. ಸೊ ಐ ಥಿಂಕ್ ಓವರ್ಆಲ್ ಆ ಟೀಮ್ ವರ್ಕ್ ಕಾಣುತ್ತೆ, ಯುನೋ ಇಟ್ ಇಟ್ ಶೋಸ್, ನೀವು ಸಿನಿಮಾ ನೋಡೋವಾಗ ಅದು ಕಾಣುತ್ತೆ. ಆ್ಯಂಡ್ ಯಂಗ್ ಟೀಮ್ ಜೊತೆ ನನಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಜೋಶಿ ಅವರು ಲೈಟಿಂಗ್ ಮಾಡ್ತಾ ಇದ್ದಿದ್ದು, ಇದು ಎಲ್ಲ ಅವರೇ ಹೋಗಿ ಲೈಟ್ ಎತ್ತಿ ಅಲ್ಲಿಟ್ಟು ಇಲ್ಲಿಟ್ಟು ಇದು ಮಾಡೋರು, ಯುನೋ ಆಲ್ ದ್ಯಾಟ್. ಆ್ಯಂಡ್ ಅದ್ರ ಮಧ್ಯದಲ್ಲಿ ಸಂಪತ್ತು ನಾನು ಜೊತೆನಲ್ಲಿ, ವಿ ಹ್ಯಾವ್ ದಟ್ ರ್ಯಾಪೋ, ಒಂದು ಕಂಫರ್ಟ್ ಲೆವೆಲ್ ಇರುತ್ತೆ. ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ಸ್ಯಾಮ್ ಬಹಳ ಕ್ಲಿಯರ್, ಮೇಡಮ್ ಇದು ಸೀನು ಇದಿಷ್ಟು, ಇದು ಶಾರ್ಟ್, ಈಗ ನನಗೆ ಇಷ್ಟು ರಿಯಾಕ್ಷನ್ ಬೇಕು ಅಷ್ಟೇ. ಸೊ ವೆರಿ ಕ್ಲಿಯರ್. ಸೊ ನಮ್ಗೆ ತುಂಬ ಈಸಿ ಆಗ್ಬಿಡ್ತು ಸಂಪತ್ಗೆ, ನನಗೆ ಓಕೆ ಸ್ಯಾಮ್ಗೆ ಇಷ್ಟೇ ಐಡಿಯಾ ಇದೆ ಅಂದರೆ, ಸಿ ಒಂದು ಡೈರೆಕ್ಟರ್ಗೆ ಅಷ್ಟು ಕ್ಲಿಯರ್ ವಿಷನ್ ಇದ್ದಾಗ ಆ್ಯಕ್ಟರ್ಸ್ಗೆ ಬಹಳ ಸುಲಭ ಆಗುತ್ತೆ ಅವ್ರು ಹೇಳಿದ್ದನ್ನ ನಾವು ಪರ್ಫಾರ್ಮ್ ಮಾಡೋಕ್ಕೆ. ಓಕೆ, ನೀವು ಹೇಳಿದ್ರೆ 20 years ಆಯಿತು ಬಂದು, 1999 ಬಂತು, ಬಟ್ ಸರ್ ಇವ್ರನ್ನ ನೋಡಿದ್ರೆ ನಿಜ ಹಂಗನ್ಸಲ್ಲ ಅಲ್ವಾ? ಒಂದೊಂದು ಮೂವಿಯಲ್ಲೂ ಕೂಡ ಬರ್ತಾ 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 ಇನ್ನೂ ಚೆನ್ನಾಗಿ ಆಗ್ತಾ ಇದಾರೆ ಅನ್ನೋ ಮ್ಯೂಸಿಕ್ ಲಾಂಚಲ್ಲಿ ದರ್ಶನ್ ಸರ್ ಅವರು, ಸಂಪತ್ ಸರ್ ಕೂಡ ಅದನ್ನು ಮೆನ್ಷನ್ ಮಾಡಿದ್ರು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಗೀತಾ. ಸೋ ಯಾರು ಹೇಳಕ್ ಆಗಲ್ಲ ನಿಮಗೆ, ಈಗ ಆಲ್ರೆಡಿ ಒಂದು ಮಗು ಇದೆ, ಇವಾಗ ಮುಂದಿನ ದಿನದಲ್ಲಿ ಇನ್ನೂ ಜಾಸ್ತಿ ಆಫರ್ಗಳು ಬರ್ಬೋದು ಮ್ಯಾಮ್. ನಾನು ಹೇಳ್ದಂಗೆ, ನನ್ನ ಮಗಳು ಹುಟ್ಟಿದ ಮೇಲೆ ಫಸ್ಟ್ ಸಿನಿಮಾ ರಿಲೀಸ್ ಆಗ್ತದೆ, ಆ ಸಿನಿಮಾ ಲಕ್ ತಂದ್ರೆ ಸಾಕು. ಹರೀಶ್ ಅವರು ಹೇಳಿದ್ರು ನನ್ನ ಮಗಳು ನೋಡ್ಬಿಟ್ಟು, ಮೇಡಮ್ ಇವಳಿಂದ ನಮ್ಗೆ ಲಕ್ ಬರ್ಲಿ ಅಂತ. ಸೊ ಐ ಹೋಪ್ ದಟ್ ಲಕ್ ವಿಲ್ ಕ್ಯಾರಿ ಟು ಬರ್ಲಿ, ನಿಮ್ಗೂ ಬರುತ್ತೆ ಬಂದ್ರೆ ಐ ಬಿ ವೆರಿ ಹ್ಯಾಪಿ. ಸೂಪರ್. ಸೊ ಇವಾಗ ಸರ್ ಟ್ರೇಲರ್ ನೋಡ್ಬೇಕಾದ್ರೆ, ಟೀಸರ್ ನೋಡ್ಬೇಕಾದ್ರೆ ತುಂಬಾ ಜನ ಇದಾರೆ ಮೂವಿಯಲ್ಲಿ ಏನು ಅಂತ ಫೀಲ್ ಹಾಕೊಡುತ್ತೆ. ಸೊ ಯಾರೆಲ್ಲ ಇದಾರೆ, ಇನ್ನು ಉಳಿದಂತ ಯಾರೆಲ್ಲ ಪಾತ್ರಗಳಿದೆ ಸರ್? ನಮ್ಮ ಕಾರ್ತಿಕ್ ಅತ್ತ ಅವ್ರದ್ದು, ಕಾರ್ತಿಕ್ ಅತ್ತ ಅವರು, ಸಂಗೀತ ಭಟ್, ಸಂಪತ್ ಸರ್, ಅನು ಮ್ಯಾಮ್, ಸಿದ್ಲಿಂಗು ಶ್ರೀಧರ್ ಸರ್, ಅನಿಲ್ ನಿನಾಸಂ, ಮತ್ತು ಉಷಾ ಭಂಡಾರಿ, ಲಕ್ಷ್ಮಿ ಅವರಿದ್ದಾರೆ, ಮತ್ತು ನಮ್ಮ ಮಂಗಳೂರಿನ ಕೆಲವರನ್ನು ಕಾಸ್ಟ್ ಮಾಡಿದ್ದೇವೆ, ಒಳ್ಳೆಯ ಆರ್ಟಿಸ್ಟ್ಗಳವರು, ಚಿದಾನಂದ ಪೂಜಾರಿ, ರೋಷನ್ ಶೆಟ್ಟಿ, ಕ್ಲಾಡಿ ಡಿಲಿಮಾ, ದೀಪ್ತಿ ಸಾಲ್ಯಾನ್, ಇವರೆಲ್ಲ ಒಳ್ಳೆ ಪರ್ಫಾರ್ಮರ್. ನಮ್ಮ ಇವರ ನಮ್ಮ ಎಲ್ಲ ಕಾಸ್ಟ್ ನೋಡಿದರೆ ಟಾಪಿಂದ, ಸಂಪತ್ ಸರ್ ಹಿಡಿದು ನಮ್ಮ ಕೆಳಗಿನ, ದೇ ಐ ಕಾಲ್ ದೆಮ್ ಆ್ಯಸ್ ಎ ಪರ್ಫಾರ್ಮರ್ಸ್, ನಾಟ್ ಆ್ಯಸ್ ಆ್ಯಕ್ಟರ್. ಅದು ರಿಯಲಿಸ್ಟಿಕ್ ಒಂದು ಫೀಲ್ ಬೇಕಿತ್ತು,
ರಿಲೇಷನ್ ಟಚ್ ಬೇಕಿತ್ತು. ಸೊ ಹಾಗೆ ನಾವು ಕಾಸ್ಟಿಂಗಲ್ಲಿ ಕೂಡ ಅಷ್ಟೇ ಟೈಮ್ ಸ್ಪೆಂಡ್ ಮಾಡಿದ್ದೇವೆ, ಎಲ್ಲರನ್ನು ಫಿಲ್ಟರ್ ಮಾಡಿಕೊಂಡು ಇದು ಹೀಗೆ ಅಲ್ಲ, ನಮಗೆ ಅಲ್ಲ ಯಾರಿಲ್ಲ ಅನುಪ್ರಭಾಕರ್ ಸಿಗಬೇಕು ಅಲ್ಲ, ಇದು ಫಿಲ್ಟರ್ ಮಾಡಿದ್ದು ನೋಡಿ ಅವರ ಮುಂಚಿನ ಪರ್ಫಾರ್ಮೆನ್ಸ್ ಆಗಲಿ ಅಲ್ಲ ಫೋಟೋಸ್ಗಳನ್ನ ರೆಫರ್ ಮಾಡಿ ನಾವು ಕಾಸ್ಟ್ ಮಾಡಿದಂಥದ್ದು. ಅದಕ್ಕಾಗಿ ಇಡೀ ಒಂದು ಸಿನಿಮಾದಲ್ಲಿ ಅದು ಕಾಣ್ತದೆ, ದಟ್ ಬಾಂಡಿಂಗ್ ಮತ್ತೆ ಒಂದು ಪರ್ಫಾರ್ಮ್ ಇದೆಯಲ್ಲ. ಸೊ ಯಾ, ಕಾಸ್ಟಿಂಗ್ ವಾಸ್ ವೆರಿ ಇಂಪಾರ್ಟೆಂಟ್ ಪ್ರೋಸೆಸ್ ಹೇಳ್ಬೋದು ನನಗೆ. ಓಕೆ, ಮೂವಿಯಲ್ಲಿ 4 ಹಾಡುಗಳಿದೆ. ಮೂವಿಯಲ್ಲಿ 3 ಬರ್ತವೆ, ಆಲ್ಬಮ್ ಅಲ್ಲಿ 4 ಇವೆ. ಒಂದು ಪ್ರಮೋಷನಲ್ ಆಗಿ ಚಂದನ್ ಶೆಟ್ಟಿ ಅವರು ಹಾಡಿದ್ದು, ದಟ್ ಐ ಥಿಂಕ್ ವಿ ಕ್ರಾಸ್ ಮಿಲಿಯನ್ ವ್ಯೂಸ್ ವಿದ್ ಇನ್ ನೋ ಟೈಮ್. ತುಂಬಾ ಹಿಟ್ ಆಗಿದೆ ಚಂದನ್. ಬೇರೆ ಸಾಂಗ್ಸ್ ಗಳು ಕೂಡ ಟಾಪ್ ಟ್ರೆಂಡಿಂಗ್ ಅಲ್ಲಿ ಟಾಪ್ ಲಿಸ್ಟ್ ಅಲ್ಲಿ ಇತ್ತು. ಸೊ ಇವಾಗ ಒಂದು ಟೀಸರ್ ನೋಡ್ಬಿಡೋಣ. ಅನುಕ್ತ ಮೂವಿಯ ಒಂದು ಟೀಸರ್ ನ ಇವಾಗ ನೀವು ನೋಡಿಕೊಂಡು ನನಗೆ ಕಾಲ್ ಮಾಡಿ 0802221222 ಈ ನಂಬರ್ಗೆ ಬರ್ತಾ ಇದೆ. ಈಗ ಅನುಕ್ತ ಚಿತ್ರದ ಮತ್ತೊಂದು ಟೀಸರ್ ನೋಡ್ಕೊಂಬನಿ. ಓಕೆ, ಅನುಕ್ತ ಚಿತ್ರದ ಟೀಸರ್ನ ನೋಡಿದ್ದಾಯಿತು. ಇನ್ನೂ ಮಾತುಕತೆ ಮುಂದುವರಿಯುತ್ತೆ, ಬಟ್ ಅದಕ್ಕಿಂತ ಮುಂಚೆ ನಮ್ಮ ಅನು ಅವರಿಗೆ ಇವಾಗ ನಾನು ಕಳಿಸ್ಕೊಡುವಂತಹ ಟೈಮ್. ಮ್ಯಾಮ್, ಏನು ಹೇಳ್ತೀರಾ ಫೈನಲ್ ಆಗಿ ಅನುಕ್ತ ಬಗ್ಗೆ? ಅನುಕ್ತ ಬಗ್ಗೆ ಹೇಳಬೇಕು ಅಂದರೆ ಪಬ್ಲಿಕ್ ಮ್ಯೂಸಿಕ್ನ ಎಲ್ಲ ವೀಕ್ಷಕರಿಗೂ ಈ ವಿಷಯ ಹೇಳ್ತೀನಿ. ಒಂದು ಒಳ್ಳೆ ಕನ್ನಡ ಸಿನಿಮಾ ಮಾಡಬೇಕು, ಕನ್ನಡ ಪ್ರೇಕ್ಷಕರಿಗೆ ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಅಂತ ಹೇಳಿ ಹರೀಶ್ ಅವರು, ಅಶ್ವಥ್ ಸ್ಯಾಮ್ಯುಯಲ್ ಅವರು ಬಂದು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ಒಳ್ಳೆ ಸಿನಿಮಾ ತೆಗೆದಿದ್ದಾರೆ. ಆ ಸಿನಿಮಾ ಅನುಕ್ತ. ಕಾರ್ತಿಕ್ ಮತ್ತು ಸಂಗೀತ ಭಟ್ ಅವರು ಅಭಿನಯಿಸಿದ್ದಾರೆ, ನಾನು ಸಂಪತ್ ಎಲ್ಲರೂ ಇದ್ದೀವಿ. ಬಹಳ ಒಂದು ಇಂಟ್ರೆಸ್ಟಿಂಗ್ ಜಾನ್ರೆ, ಮರ್ಡರ್ ಮಿಸ್ಟ್ರಿ ಥ್ರಿಲ್ಲರ್ ಜಾನ್ರೆ ಇದು. ಸೊ ಖಂಡಿತ ನಿಮಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಸಿನಿಮಾ ಅನ್ನೋದೇ ಎಂಟರ್ಟೈನ್ಮೆಂಟ್ಗೋಸ್ಕರ. ಸೊ ಬನ್ನಿ, ನೀವು 1 ಫೆಬ್ರವರಿ 1 ನಮ್ಮ ಸಿನಿಮಾ ಬಿಡುಗಡೆ ಆಗ್ತಿದೆ. ಬನ್ನಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಖಂಡಿತ ನೀವು ಎಂಜಾಯ್ ಮಾಡಿ ಆ ಸಿನಿಮಾ ಬಗ್ಗೆನೇ ಮಾತಾಡ್ಕೊಂಡು ವಾಪಸ್ ಮನೆಗೆ ಹೋಗ್ತೀರಾ ಅನ್ನೋ ಗ್ಯಾರಂಟಿ ನಮ್ಮ ತಂಡದ ಪರವಾಗಿ ನಾನು ನಿಮಗೆ ಕೊಡ್ತೀನಿ. ಸೊ ತಪ್ಪದೆ ಬಂದು ಸಿನಿಮಾ ನೋಡಿ. ಗುತ್ತಿನ ಮನೆಯಲ್ಲಿ ನಮ್ಮ ಅನುಪಮಾ ಶೆಟ್ಟಿ, ಅನುಕ್ತ ಅವರು, ಅನುಪ್ರಭಾಕರ್ ಅವ್ರನ್ನ ನೋಡೋದಕ್ಕೆ ನಾವು ಕೂಡ ಕಾಯ್ತಾ ಇದೀವಿ. ಅಂಡ್ ಈ ಮೂವಿ ನಿಮ್ಗೆ ಸಕ್ಸಸ್ ನ ತಂದ್ಕೊಳ್ಳಿ ಅಂತ ನಾನು ಕೂಡ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್, ಇಷ್ಟೊತ್ತವರೆಗೂ ನಮ್ಮ ಜೊತೆ ಇದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗ ಒಂದು ಬ್ರೇಕ್ ತಗೊಳ್ಳಿ. ಬ್ರೇಕ್ ಆದ್ಮೇಲೆ ಚಿತ್ರದ ನಾಯಕ ನಟ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ಸೊ ಬರ್ತಾ ಇದೆ ಒಂದು ಚಿಕ್ಕ ಬ್ರೇಕ್, ನೋಡ್ಕೊಂಬನ್ನಿ. ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರ ಮೂವಿ ಕಟ್ಟೆಯಲ್ಲಿ. ಇವತ್ತು ಅನುಕ್ತ ಮೂವಿ ಬಗ್ಗೆ ಮಾತಾಡ್ತಿದ್ದೀನಿ. ಅಂಡ್ ಈಗ ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ ಚಿತ್ರದ ನಾಯಕ ನಟ ಕಾರ್ತಿಕ್ ಅವರು. ಸೊ ಕಾರ್ತಿಕ್ ಅವರೇ, ವೆಲ್ಕಮ್ ಮೂವಿ ಕಟ್ಟೆಗೆ. ಸೊ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ತುಂಬಾ ದಿನ ಆದ್ಮೇಲೆ ಕಾಣಿಸ್ಕೊಳ್ತಾ ಇದ್ದೀರಾ. ಆಫ್ಟರ್ ಪ್ರಾಬಬ್ಲಿ 2 ಆಯ್ತು. ಇವಾಗ ಒಂದ್ ಒಳ್ಳೆ ಅಪರ್ಚುನಿಟಿ ಸಿಕ್ಕಿದೆ, ತುಂಬಾ ಒಳ್ಳೆ ಬ್ರೇಕ್ ಸಿಕ್ಕಿದೆ. ಓಕೆ, ಓವರ್ ಸಿಲ್ವರ್ ಸ್ಕ್ರೀನ್ ಅಂತ ತುಂಬಾ ಖುಷಿ ಆಗ್ತದೆ. ಓಕೆ, ಆಕ್ಚುಲಿ ನೋಡ್ತಾ ಇದ್ರೆ ಸ್ವಲ್ಪ ಟೆನ್ಷನ್ ಕಾಣ್ತಾ ಇದೆ. ಹೌದು, 100% ಬಿಕಾಸ್ ನಾಳಿದ್ದು ಏನೋ ರಿಲೀಸ್ ಇದೆ ಅಂಡ್ ತುಂಬಾ ಕಡೆ ಹೀಗೆ ಒಂದು ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಶೇರ್ ಆಗ್ತಿದೆ. ಸೊ ತುಂಬಾ ಖುಷಿನೂ ಆಗ್ತಿದೆ, ಹಾಗೆ ಒಂದೇನೋ ಒಳಗೆ ಇರುತ್ತೆ. ಸೊ ಇದರಲ್ಲಿ ನೀವು ನಾಯಕ ನಟ ಮಾತ್ರ ಅಲ್ಲ, ಕಥೆನೂ ಕೂಡ ಬರೆದಿದ್ದೀರಾ? ಹೌದು, ಅಂದ್ರೆ ವಿ ಹ್ಯಾವ್ ಜಸ್ಟ್ ಮೇಡ್ ಅ ಬಂಚ್. ನಾನು ಮತ್ತೆ ನಂದು ಒಬ್ರು ಫ್ರೆಂಡ್ ಇದ್ದಾರೆ, ಸಂತೋಷ್ ಕುಮಾರ್ ಕೊಂಚಾಡಿ ಅಂತ. ನಾವಿಬ್ರು ಒಂದು ಸ್ಮಾಲ್ ಬಂಚ್, ಒಂದು ಸಸ್ಪೆನ್ಸ್ ಬಂಚ್ ಅನ್ನು ಕ್ರಿಯೇಟ್ ಮಾಡಿದ್ವಿ. ಯು ಮೈಟ್ ಬಿ ಇದು ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ, ಅದೊಂದು ಗುತ್ತಿನ ಮನೇಲಿ ಏನೋ. ಸೊ ಸಣ್ಣ ಇನ್ಸ್ಟೆನ್ಸ್ ಏನೋ ಕ್ರಿಯೇಟ್ ಮಾಡಿದ್ವಿ. ಬಟ್ ಅಶ್ವಥ್ ಸ್ಯಾಮ್ಯುಯಲ್ ಡೈರೆಕ್ಟರ್, ಅವ್ರ ಡೈರೆಕ್ಟರ್ ನಾವು ಟೀಮ್ ತುಂಬಾ ಜನ ಇದ್ವಿ, ನವೀನ್ ಶರ್ಮಾ, ಕಿರಣ್ ಶೆಟ್ಟಿ ಇವರೆಲ್ಲ ಸೇರಿಬಿಟ್ಟು ಒಂದು ಡಿಫ್ರೆಂಟ್ ಲೆವೆಲ್ಗೆ ತಗೊಂಡೋಗಿದ್ದೀವಿ ಸ್ಟೋರಿನ. ಸೊ ಮೈನ್ ಕ್ರೆಡಿಟ್ ಗೋಸ್ ಟು ಹಿಮ್. ಸೊ ಇವಾಗ ಏನ್ ಟ್ರೈಲರ್ ನೋಡ್ತಿದ್ದೀರಾ, ಇದಕ್ಕೆಲ್ಲ ಯುನೋ ಆಲ್ ಥ್ಯಾಂಕ್ಸ್ ಟು ಅಶ್ವಥ್ ಸ್ಯಾಮ್ಯುಯಲ್. ಅದೇ ಜೊತೆಗೆ ಟೀಮ್ ಮಾಡಿ ಟೀಮ್ ಎಫರ್ಟ್ ಹೇಳ್ಬೋದು. ಅದೇ ಅನುಮಾನ್ ಹೇಳಿದ ಹಾಗೆ ಎಲ್ಲರೂ ಸೇರಿಕೊಂಡು ಐಡಿಯಾ ಶೇರ್ ಮಾಡಿಕೊಂಡು ಮಾಡಿದಂಥ ಸಿನಿಮಾ. ಇವರಿಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದೆ ಆ ಸ್ಕ್ರೀನಿದು, ಕ್ಯಾಮರಾ ಫೇಸ್ ಮಾಡಿದ್ದಾರೆ. ಸೊ ಹಾಗೆ ಅವ್ರಿಗೆ ಕಷ್ಟ ಆಗಲಿಲ್ಲ, ಒಂದು ಸಣ್ಣ ಪರ್ದೆಯಿಂದ ದೊಡ್ಡ ಪರ್ದೆಗೆ ಡಿಫ್ರೆನ್ಸ್ ಅಷ್ಟೇ. ಬ್ರಿಲಿಯಂಟ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಖಂಡಿತ ಒಂದು ಅನದರ್ 6 ಹೀರೋವನ್ನು ಇಂಡಸ್ಟ್ರಿಗೆ ಕೊಟ್ಟಿದ್ದೇವೆ. ಜನರು ಎಕ್ಸ್ಪೆಕ್ಟ್ ಮಾಡ್ಕೊಡ್ತಾರೆ ಅಂತ ಭರವಸೆ ಇದೆ. ಯಾಕೆಂದ್ರೆ ಆಲ್ರೆಡಿ ಟೀಸರಲ್ಲಿ ಆ ಪರ್ಸ್ನಾಲಿಟಿ ನೋಡ್ಬೋದು. ಅವರಾಗಲಿ ಸಂಗೀತ ಭಟ್ ಕೂಡ ಬ್ರಿಲಿಯಂಟ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆಸ್ ಎ ಪರ್ಫಾರ್ಮೆನ್ಸ್ ಮಾಡೋದಾದ್ರೆ ಎಲ್ಲರದು ನಾನು ಆಲ್ರೆಡಿ ಹೇಳಿದ್ದೇನೆ. ಸೊ ಎಸ್. ಸೊ ಕಾರ್ತಿಕ್ ಅವರು,
ಸಕ್ಸಸ್ಫುಲಿ ಮುಗಿಸಿದ್ರ ಇನ್ವೆಸ್ಟಿಗೇಷನ್ ಸಕ್ಸಸ್ ಆಗಿದ್ಯಾ ಅನುಕ್ತಾದಲ್ಲಿ? ಅದೇ ಆಗಿದ್ಯೋ ಇಲ್ವೋ ಅದು ನಾಳೆ ನೀವು ಪಕ್ಕ ನೋಡ್ಬೇಕು. ಅದೇ ವೆರಿ ಇಂಟ್ರೆಸ್ಟಿಂಗ್, ಮುಂದೆ ನೀವು ಸಿನಿಮಾದಲ್ಲಿ ನೋಡ್ಲೇ ಬೇಕಾದ. ಹೇಗಿತ್ತು ಹೇಗಿತ್ತು ನಿಮ್ಮ ಪಾತ್ರದ ಬಗ್ಗೆ ಒಂದು ತಯಾರಿ ಮಾಡ್ಕೊಂಡಿದ್ದು ಹೇಗಿತ್ತು? ಹೌದು, ಅದು ಆಕ್ಚುಲಿ ಸಿ ದಟ್ ಕ್ಯಾರೆಕ್ಟರ್ ನಾನು ಯಾವ ಕ್ಯಾರೆಕ್ಟರ್ ಮಾಡಿದ್ದೀನಿ, ಇಟ್ ವಾಸ್ ವೆರಿ ರೆಸ್ಪಾನ್ಸಿಬಿಲಿಟಿ ಕ್ಯಾರೆಕ್ಟರ್. ಅದು ಆಕ್ಚುಲಿ ಇವಾಗ ಸಿನಿಮಾ ಮಾಡ್ಬೇಕಂದ್ರೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಜನರಲಿ ನಾವು ಒಂದು ಕ್ರಿಯೇಟಿವ್ ಟೀಮ್ ತರ ಇದ್ವಿ. ಅಂಡ್ ದಿಸ್ ಅವರ್ ಡೈರೆಕ್ಟರ್ ಹಿ ಟೋಲ್ಡ್ ಮೀ ಲೈಕ್ ಈ ಥರ ನೀನು ಇದನ್ನು ರೆಸ್ಪಾನ್ಸಿಬಿಲಿಟಿ ತೊಗೋಬೋದು, ಯು ಡೂ ಇಟ್, ಯಾಕಂದರೆ ನಿನಗೂ ಒಂದು ಆಪರ್ಚುನಿಟಿ ಈ ಥರ ಬರುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿದೆ ಸ್ಟೋರಿ, ಬಿಕಾಸ್ ಫೈನಲ್ ವರ್ಷನ್ ಏನು ನೋಡಿದ್ವಿ ಅದು ಎಕ್ಸೈಟ್. ನಾವು ಏನು ಅಂದ್ಕೊಂಡಿವಿ, ವಿ ಜಸ್ಟ್ ಥಾಟ್ ಅಬೌಟ್ 20% ಅಂತ ಅಂದ್ಕೊಂಡಿದ್ವಿ. ಬಟ್ ದಿಸ್ ಗೈ ಹಿ ಮೇಡ್ ಇಟ್ ಟು ಅನದರ್ ಲೆವೆಲ್, ಯುನೋ, ಒಂದು ಡಿಫ್ರೆಂಟ್ ಜಾನರ್ ಅಂತಲೇ ಹೇಳ್ಬೋದು. ಸೊ ಖುಷಿ ಆಗ್ತದೆ. ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ದಟ್ ಐ ಆಮ್ ಪಾರ್ಟ್ ಆಫ್ ಅನುಕ್ತ ಅಂತ. ನಾವಂದರೆ ಕಾಸ್ಟಿಂಗ್ ಎಲ್ಲ ಮಾಡುವಾಗ ಎಲ್ಲರೂ ಸೇರಿ ಕಾಸ್ಟಿಂಗ್ ಮಾಡ್ತಾರೆ. ಇವರಿಗೂ ಬ್ಯಾಂಗ್ಳೂರ್ ಟಚ್ ಇತ್ತು, ನನಗೆ ಬ್ಯಾಂಗ್ಳೂರ್ ಟಚ್ ಇರಲಿಲ್ಲ. ಎಲ್ಲ ಕಾಸ್ಟ್ ನಾವು ಜೊತೆಗೆ ಬರ್ತಿದ್ದೇವೆ ಅಲ್ಲಿ. ನಾನು ದುಬೈಯಿಂದ ಬರ್ತಿದ್ದೆ, ಇವರು ಮಂಗಳೂರಿಂದ ಬೆಂಗಳೂರು ಬರ್ತಿದ್ದೆವು. ಎಲ್ಲ ಕಾಸ್ಟ್ ಪರ್ಸ್ನಲ್ ಆಗಿ ಮೀಟ್ ಮಾಡಿದೆ. ಆ ಸಮಯದಲ್ಲಿ ಹೀರೋ ಆಗ ಫಿಕ್ಸ್ ಆಗಿರಲಿಲ್ಲ ನಮ್ಮದು ಆ ಸ್ಟೋರಿ ನರೇಟ್. ಆದರೆ ಇವರು ಕೆಲವೊಮ್ಮೆ ಸ್ಟೋರಿ ನರೇಟ್ ಮಾಡುವಾಗ ಅದರಲ್ಲಿ ಇನ್ವಾಲ್ವ್ ಆಗ್ತಿದ್ದರು ಆ್ಯಸ್ ಎ ಅವರ ಪ್ರೊಫೆಷನಲ್ ಆರ್ಟಿಸ್ಟ್. ಸೊ ವೈ ನಾಟ್ ಅಂದೊಂದು ಕ್ವಶನ್ ಮಾರ್ಕ್ ಬಂತು. ಹೇಗೆ ನಮಗೆ ಅದು ರಿಯಲಿಸ್ಟಿಕ್ ಪರ್ಫಾರ್ಮೆನ್ಸ್ ಬೇಕಿತ್ತು. ಸೊ ಹಾಗೆ ಡಿಸ್ಕಸ್ ಮಾಡಿ ದೆನ್ ಅವರಿಗೆ ಒಂದು 3 months ಟೈಮ್ ಇತ್ತು ಆಗ ಕ್ಯಾರೆಕ್ಟರ್ನ ಡೆವಲಪ್ ಮಾಡಿ. ನಿಮಗೆ ಏನೋ ಲೆಸ್ಟ್ ಯು ಪ್ಲೇ ದ ಹೀರೋ ರೋಲ್. ಸೊ ಅವರಿಗೂ ಒಂದು ಡಿಸಿಷನ್ ತಗೊಳ್ಳಿಕ್ಕೆ ಟೈಮ್ ತಾಗಿತ್ತು. ಬಟ್ ಎಸ್, ಎನಿವೇ ಬ್ರೇಕ್ ಸಿಕ್ಕಿದ್ದು ದೊಡ್ಡ ವಿಷಯ. ಸೊ ಅದು ಅವರು ಲಾಕ್ ಆಗಿ ಈಗ ಹೀರೋ ಆಗಿ ನಿಮ್ಮ ಮುಂದೆ ಇದ್ದಾರೆ. ಓಕೆ ಸರ್, ಕಾಲರ್ ಒಬ್ಬರು ಇದ್ದಾರೆ. ಹಲೋ ಹಲೋ, ಟಿವಿ ವಾಲ್ಯೂಮ್ನ ಕಡಿಮೆ ಮಾಡಿ ದಯವಿಟ್ಟು ಮಾತಾಡಿ. ಹಲೋ, ಓಕೆ ಫೈನ್, ಪರವಾಗಿಲ್ಲ. ಇನ್ನು ಕಾರ್ತಿಕ್, ನಿಮ್ಮ ಜೊತೆಗೆ ಸಂಗೀತ ಭಟ್ ಅವರು ಕೂಡ ಆ್ಯಕ್ಟ್ ಮಾಡಿದ್ರೆ ಹೇಗಿತ್ತು ನಿಮ್ಮ ಮತ್ತೆ ಅವರ ರ್ಯಾಪ್? ಯಾ ಸಿ, ಫಸ್ಟ್ ಆಫ್ ಆಲ್ ಅವರು ಆಲ್ರೆಡಿ ಶಿ ವಾಸ್ ಎನ್ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್. ಯಾವುದು ಸಿನಿಮಾದಲ್ಲೆಲ್ಲ ಮಾಡಿದ್ದಾರೆ ನಾಯಕಿ ನಟಿಯಾಗಿ. ಸೊ ನಂದು ಇದೊಂದು ಫಸ್ಟ್ ಡೆಬ್ಯೂ ಮೂವಿ. ಓಕೆ, ಸೊ ಹೇಗೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ. ಯುನೋ ಹೇಗೆ ಸಿನಿಮಾದಲ್ಲಿ ಯಾವ ರೀತಿ ಇರುತ್ತೆ, ಇಟ್ ಇಸ್ ಅ ಡಿಫ್ರೆಂಟ್ ಟಚ್ ಫ್ರಮ್ ಸೀರಿಯಲ್ ಟು ದಿಸ್ ಒನ್. ಬಟ್ ಎಸ್, ವಿ ವೇರ್ ಸೋ ಲೈವ್ಲಿ. ಅಂದರೆ ಏನಂದರೆ ನಮ್ಮದು ಒಂದು ಇನ್ವೆಸ್ಟಿಗೇಷನ್ ಜಾನರ್ ಅಂತ ಹೋಗುತ್ತೆ. ಯುನೋ ಲಿಮಿಟೆಡ್ ರೊಮ್ಯಾನ್ಸ್ ಈ ಥರ ಏನೂ ಇದೆ, ದ್ಯಾಟ್ ಈಸ್ ಯು ವಿಲ್ ಡೆಫಿನೆಟ್ಲಿ ವಾಚ್ ಇಟ್ ಓವರ್ ದ ಮೂವಿ ಹೇಗಿದೆ ಅಂತ. ಬಟ್ ಓವರಾಲ್ ಎಕ್ಸ್ಪೀರಿಯನ್ಸ್ ಅಂದರೆ ತುಂಬ ಚೆನ್ನಾಗಿತ್ತು. ಶಿ ಆಲ್ರೆಡಿ ಐ ಮೀನ್ ಏನಂದ್ರೆ ಒಂದು ಎಕ್ಸ್ಪೀರಿಯನ್ಸ್ ಆ್ಯಕ್ಟರ್ ಆದ ಕಾರಣ ಸ್ವಲ್ಪ ನಮಗೆ ಒಳ್ಳೆ ಅಡ್ವೈಸಸ್ ಕೊಡ್ತಾಯಿದ್ರು ಈ ಥರ ಈ ಥರ. ಆ್ಯಂಡ್ ಅಗೇನ್ ಸೀನಿಯರ್ ಆರ್ಟಿಸ್ಟ್ ಅಂತಲೇ ಹೇಳ್ಬೋದು, ಈ ಸಂಪತ್ ರಾಜು, ಅನು ಪ್ರಭಾಕರ್ ಮ್ಯಾಮ್ ಇಂಥವರೆಲ್ಲ ನನಗೆ ಒಳ್ಳೆ ಯುನೋ ಒಂದು ಆ್ಯಕ್ಟಿಂಗ್ ಲೆವೆಲ್ನ ಬೂಸ್ಟ್ ಮಾಡಿದ್ದಾರೆ ಇನ್ನೊಂದು ಲೆವೆಲ್ಗೆ. ಸೊ ಓವರಾಲ್ ಎಕ್ಸ್ಪೀರಿಯನ್ಸ್ ವಾಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಪರ್ಫಾರ್ಮಿಂಗ್ ವಿತ್ ದೆಮ್ ಇನ್ ಫ್ಯಾಕ್ಟ್. ಓಕೆ ಸರ್, ಏನು ಚಿತ್ರ ಎಷ್ಟು ದಿನ ಶೂಟಿಂಗ್ ಮಾಡಿದೆ? ಯಾಕಂದ್ರೆ ನೀವು ಹೇಳಿದ್ರಿ ದುಬೈಯಿಂದ ಬರಬೇಕಿತ್ತು ಅಂತ ಅಂದ್ಬಿಟ್ಟು, ಎಷ್ಟು ದಿನ ಶೂಟಿಂಗ್ ಆಯಿತು, ಹೇಗಿತ್ತು ನಿಮಗೆ ಎಕ್ಸ್ಪೀರಿಯನ್ಸ್? ಎಕ್ಸ್ಪೀರಿಯನ್ಸ್ ಡೆಫಿನೆಟ್ಲಿ ಒಂದು ಟಾಸ್ಕ್ ಇತ್ತು. ಅಂದರೆ ಇಷ್ಟು ದಿನದಲ್ಲಿ ಶೂಟಿಂಗ್ ಮುಗಿಸ್ಬೇಕು, ಯಾಕಂದರೆ ಸಂಪತ್ ಸರ್ ಅವರು ಬ್ಯುಸಿ ಶೆಡ್ಯೂಲ್ ಇತ್ತು, ಅನು ಮ್ಯಾಮ್ ಆಲ್ಸೋ ಬ್ಯುಸಿ ಶೆಡ್ಯೂಲು, ಸಿದ್ಲಿಂಗು ಶ್ರೀಧರ್ ಅವರು ಕೂಡ ಬ್ಯುಸಿ ಟೈಮಲ್ಲಿ ನಮಗೆ ಒಂದು ಡೇಟ್ಸ್ ಕೊಟ್ಟಿದ್ದರು. ಸೊ ಅದೇ ಟೈಮಲ್ಲಿ ನಮಗೆ ಮುಗಿಸ್ಬೇಕಂದ್ರೆ ಪ್ರೀ ಪ್ಲಾನಿಂಗ್ ತುಂಬ ಮಾಡಿದ್ದೆವು. ಲೊಕೇಶನಿಗೆ ಹೋಗಿ ಮುಂಚಿನ ದಿನ ಅಲ್ಲಿ ಸ್ಟೇ ಮಾಡಿ ಅಲ್ಲಿ ಆ ಲೈಟಿಂಗ್ ಡೇ ಹೇಗಿರ್ತದೆ ನೈಟ್ ಹೇಗಿರ್ತದೆ ಪ್ರಿಪೇರ್ ಮಾಡಿ, ಮನೋಜ್ ಜೋಶಿ ಅವರು ನಮ್ಮ ಜೊತೆ ಇದ್ದರು, ಇಡೀ ಟೀಮ್ ನಾವು ತಂಡ ಹೋಗಿ ಅಲ್ಲಿ ಸ್ಟೇ ಮಾಡಿ ಅದು ಸಹ ಒಂದು ಫನ್ ಆಗ್ತಿತ್ತು. ಯಾಕಂದರೆ ಅಲ್ಲಿ ನಾವು ಕಾಡಲ್ಲಿ ಅಡುಗೆ ಮಾಡಿಕೊಂಡು ಅಲ್ಲೇ ನಾವೇ ಪ್ರಿಪರೇಷನ್ ಮಾಡಿ ನೈಟ್ ಸ್ಪೆಂಡ್ ಮಾಡಿದ್ದು ಅದರಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್. ಹೌದು, ಅದನ್ನೆಲ್ಲ ಪ್ಲ್ಯಾನ್ ಮಾಡಿ ಮಾಡಿದ್ರಿಂದ 28 days ನಮಗೆ ಶೂಟಿಂಗ್ ಮುಗಿಸ್ಲಿಕ್ಕಾಯಿತು. ನಂತರ ಪ್ಲಸ್ ಒಂದು 2 ಎಕ್ಸ್ಟ್ರಾ ಪ್ಯಾಚ್ ಎಲ್ಲ ಮಾಡಿದ್ದೇವೆ. ಬಟ್ ಆ ಶೂಟಿಂಗ್ ಟೈಮಲ್ಲಿ ಆ ಬ್ಯುಸಿ ಶೆಡ್ಯೂಲ್ ಕೂಡ ನಡುವೆ ಕ್ರಿಕೆಟ್ ಆಯಿತು, ಬೀಚ್ ವಾಲಿಬಾಲ್, ಸೊ ಇದೆಲ್ಲ ದೇರ್ ವೇರ್ ನೋ ಮಚ್ ಪ್ರೆಷರ್ ಇರಲಿಲ್ಲ ನಮಗೆ, ಬಿಕಾಸ್ ವಿ ವೇರ್ ಆಲ್ರೆಡಿ ರೆಡಿ ಫಾರ್ ದಿ ಶೂಟ್ ಅಂತಲೇ ಹೇಳ್ಬೋದು. ಸೊ ಎಂಜಾಯ್ ಮಾಡ್ಕೊಂಡು ಈವನ್ ಜೋಶಿ ಸರ್ ಇದ್ರು, ಮನೋಜ್ ಜೋಶಿ, ಹೂ ಹ್ಯಾಸ್ ಡನ್ ಅ ವಂಡರ್ಫುಲ್ ಜಾಬ್ ಹಿಯರ್. ತುಂಬ ಚೆನ್ನಾಗಿ ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ಆ್ಯಂಡ್ ಇನ್ನೊಬ್ರು ಇದ್ರು ನಮ್ಮ ಹಾಗೆ ಆಗಲೇ ಹೇಳಿದ್ನಲ್ಲ, ಸಂತೋಷ್ ಕುಮಾರ್ ಚುನ್ ಕೊಂಚಾಡಿ ಅಂತ, ಅವರು ನಮ್ಮ ಜೊತೆ ಇದ್ರು. ಸೊ ಇಟ್ ವಾಸ್ ಅ ವಂಡರ್ಫುಲ್ ಅಟ್ಮಾಸ್ಫಿಯರ್. ಓಕೆ, ಇವಾಗ ಚಿತ್ರದ ಒಂದು ಹಾಡು ಅಳಿದೋಗೋ ಸಂತೆಗೆ, ಸೊ ಆ ಸಾಂಗ್ ಬಗ್ಗೆ ಏನು ಹೇಳ್ತೀರಾ ಸರ್? ಇದರ ಲಿರಿಕ್ಸ್ ಬಗ್ಗೆ ನನಗೆ ಹೇಳಬೇಕು, ಯಾಕಂದರೆ ಇದೊಂದು ಇನ್ಸ್ಪಿರೇಷನಲ್ ಅದರಲ್ಲಿ ಅರ್ಥ ಇದೆ. ಯಾರಿಗೂ ಒಂದು ಡ್ರಾಬ್ಯಾಕ್ ಸೆಟ್ ಬ್ಯಾಕ್ ಆದರೆ ಪದ್ಯವನ್ನು ಕೇಳಿ ನಿಮಗೆ ಅದು ಇನ್ಸ್ಪಿರೇಷನ್ ಕೊಡ್ತದೆ. ಯಂಗ್ ಟ್ಯಾಲೆಂಟ್, ಒಂದು 22 ಹುಡುಗ ಬರೆದಿರೋ ಲಿರಿಕ್ಸ್ ಅದು, ಯಾರು ಅಜ್ಜ ತಾತ ಬರೆದಂತಿಲ್ಲ. ಎಸ್, ಕೀರ್ತನ್ ಭಂಡಾರಿ ಅಂತ, ತುಂಬ ಟ್ಯಾಲೆಂಟೆಡ್ ಹುಡುಗ. ಆ ಸಾಂಗ್ ಈವನ್ ಶೂಟ್ ಕೂಡ ಒಂದು ವಿದಿನ್ 5 hours ಆ ಶೂಟ್, ಇಡೀ ಸಾಂಗನ್ನು ನಾವು ಶೂಟ್ ಫಿನಿಶ್ ಮಾಡಿದ್ದೇವೆ. ಅದೊಂದು ರೆಕಾರ್ಡ್ ಅಂತ ಹೇಳ್ಬೋದು. ಅದಕ್ಕೆ MK ಮಠ ಅವರು ಆ ಒಂದು ಪಾತ್ರದಲ್ಲಿದ್ದಾರೆ. ಅದಕ್ಕೆ ವಾಯ್ಸ್ ಈ ಮಾಣಿಕ್ಯ ವಿನಾಯಕಂ ಅಂತ ಚೆನ್ನೈ, ಈ ಈಸ್ 74 years old ಸಿಂಗರ್. ಸೊ ಆ ಕಾಸ್ಟಿಗೆ ಅದೇ ವಾಯ್ಸ್ ಬೇಕಂತ ತುಂಬ
ಏನು ರಿಸರ್ಚ್ ಆಗಿದೆ, ತುಂಬ ಟ್ರ್ಯಾಕ್ಸನ್ನು ರೆಕಾರ್ಡ್ ಮಾಡಿದ್ದೇವೆ. ನಂತರ ಅವರು ಪರ್ಫೆಕ್ಟ್ ಮ್ಯಾಚ್ ಅಂತ ನೊಬಿನ್ ಅವರಿಗೆ ಸಹ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಸೊ ಅದನ್ನು ನಾವು ರೆಕಾರ್ಡ್ ಮಾಡಿದ್ದು. ಒಟ್ಟಿನಲ್ಲಿ 5 hours ಅಲ್ಲಿ ಸಾಂಗ್ ಶೂಟಿಂಗ್ ಮುಗಿದಿದೆ. ಓಕೆ, ಹಾಗಾದ್ರೆ ಸಾಂಗ್ ನ ನೋಡೋಣ ಸರ್. ಸಾಂಗ್ ಇವಾಗ ನಿಮ್ ಮುಂದೆ ಬರ್ತಾ ಇದೆ, ನೋಡ್ಕೊಂಬನ್ನಿ. ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಮೂವಿ ಕಟ್ಟೆಯಲ್ಲಿ. ಇವತ್ತು ನಾನು ಮಾತಾಡ್ತಿರುವಂತಹ ಚಿತ್ರ ಅನುಕ್ತ. ಈಗ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಚಿತ್ರದ ಮ್ಯೂಸಿಕ್ ಡೈರೆಕ್ಟರ್ ನೋಬಿನ್ ಪೌಲ್ ಅವರು. ಹೈ ಸರ್, ವೆಲ್ಕಮ್. ಥ್ಯಾಂಕ್ ಯು. ಸೊ ಹೇಗಿತ್ತು ಅನುಕ್ತ ಚಿತ್ರದಲ್ಲಿ ವರ್ಕ್ ಮಾಡಿದ್ದು? ಸೂಪರ್, ಎಲ್ಲ ಕಡೆ ತುಂಬಾ ರೆಸ್ಪಾನ್ಸ್ ಬರ್ತಾ ಇದೆ, ತುಂಬಾ ಖುಷಿ. ಓಕೆ, ಆಲ್ರೆಡಿ ಒಂದು ಮೂವಿ ಒಂದು ಪ್ರೊಮೋ ಸಾಂಗ್ ಹಿಟ್ ಆಗಿದೆ, ಚಂದನ್ ಶೆಟ್ಟಿ ಅವರ ಹಾಡಿರುವಂತ ಹಾಡು. ಸೊ ಎಷ್ಟು ಹಾಡುಗಳಿದೆ? 4 ಹಾಡುಗಳಿದೆ ಇದರಲ್ಲಿ. ಅದರಲ್ಲಿ ಚಂದನ್ ಶೆಟ್ಟಿ ಸಾಂಗ್ ಬಂದು ಪ್ರಮೋಷನಲ್ ಆಕ್ಟಿವಿಟಿ, ಬಟ್ ಬಾಕಿ ಎಲ್ಲ ಮೂವಿ ಓರಿಯಂಟೆಡ್, ಕದೆ ಜೊತೆ ಹೋಗ್ತಾ ಇದೆ. ಸೊ ರಾಮ ರಾಮರೇ ಹಿಂದೆ ನೀವು ಮ್ಯೂಸಿಕ್ ಡೈರೆಕ್ಟ್ ಮಾಡಿದ್ದ ಚಿತ್ರ, ಸೊ ಈಗ ಅನುಕ್ತ ಮಾಡಿದ್ರ, ಏನು ಸರ್ ವ್ಯತ್ಯಾಸ ಇದೆ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ? ಅನುಕ್ತದಲ್ಲಿ ಯಾವ ರೀತಿ ಮ್ಯೂಸಿಕ್ನ ನಾವು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು? ಯಾ, ಆಕ್ಚುಲಿ ರಾಮ ರಾಮರೇ ಬಂದು ವೇರೆ ಒಂದು ಜನರ ಮೂವಿ, ಬಟ್ ಅನುಕ್ತ ಬಂದ್ಬಿಟ್ಟು ಕರಾವಳಿ ಸೈಡ್ ಮೂವಿ ಅಲ್ವಾ, ಸೊ ದೇವಕೋಲ. ಸೊ ತುಂಬ ಚಾಲೆಂಜಿಂಗ್ ಇತ್ತು, ಅಂದರೆ ಒಂದು ಸ್ಟೋರಿ ಓರಿಯೆಂಟೆಡ್ ಒಳ್ಳೆ ಮೂವಿ, ಆ್ಯಕ್ಟರ್ಸ್ ಎಲ್ಲ ತುಂಬ ಅಂದರೆ ಒಂದು ನ್ಯಾಚುರಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ, ಸಿನಿಮಾಟೋಗ್ರಫಿ ಮನೋಜ್ ಜೋಶಿದು ತುಂಬ ಅಂದರೆ ಎಕ್ಸ್ಟ್ರಾ ಆರ್ಡಿನರಿ ಇತ್ತು. ಸ್ಕ್ರೀನ್ ಪ್ಲೇ, ಕ್ಲೈಮ್ಯಾಕ್ಸ್, ನನಗೆ ಸಿಕ್ಕಿದ ಸ್ಕೋರಿಂಗ್ ಮುಂಚೆ ನನಗೆ ಸಿಕ್ಕಿದ ಟೈಮಲ್ಲಿ ಎಲ್ಲ ಸೂಪರ್ ಇತ್ತು. ಸೊ ಅದಕ್ಕೆ ಒಂದು ಇನ್ಫ್ಯಾಕ್ಟ್ ಒಂದು ತುಂಬ ಡೆಡಿಕೇಟೆಡ್ ಏನಂದರೆ ಅಲ್ಲಿ ಕರಾವಳಿ ಕಡೆ ಲೈವ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿದ್ದಾರೆ. ಸೊ ದ್ಯಾಟ್ ವಾಸ್ ಅ ಬಿಗ್ ಟಾಸ್ಕ್ ಫಾರ್ ಹಿಮ್ ಟು ಕಮ್ ಓವರ್ ದೇರ್, ಅಲ್ಲಿ ಬಂದು ಅಲ್ಲಿ ಲೈವ್ ಇನ್ಸ್ಟ್ರೂಮೆಂಟ್ಸ್ನ ರೆಕಾರ್ಡ್ ಮಾಡಿ ಅದನ್ನ ವೆಸ್ಟರ್ನ್ ಫೀಲ್ ಟಚ್ ಕೊಡೋದು, ಅದೆಲ್ಲ ಅಲ್ಲಿ ಹೋಗಿ ಮಂಗಳೂರು ಹೋಗಿ ರೆಕಾರ್ಡ್ ಮಾಡಿದ್ರು. ಸೊ ಅದೇ ಈಗ ಇದೊಂದು ಮರ್ಡರ್ ಮಿಸ್ಟ್ರಿ, ಜೊತೆಗೆ ಮಂಗಳೂರು ಸೈಡಲ್ಲಿ ನಡೆಯುವಂತಹ ಕೋಲನ್ನು ಕೂಡ ತಗೊಂಡಿದ್ದಾರೆ. ಸೊ ಅದರದ್ದು ಒಂದು ರೀತಿ ಮ್ಯೂಸಿಕ್ ಅವ್ರದೇ ಒಂದು ರೀತಿ ಇರುತ್ತೆ. ಸೊ ಕಷ್ಟ ಆಯ್ತಾ ನಿಮಗೆ ಅಲ್ಲೇ ಹೋಗಿ? ಅಲ್ಲ, ಕಷ್ಟ ಎಲ್ಲ ಇತ್ತು, ಇಷ್ಟಪಟ್ಟು ಮಾಡಿದೆ. ಅದಕ್ಕೆ ಇಷ್ಟಪಟ್ಟು ಮಾಡಿ ಎಷ್ಟು ಟೈಮ್ ತಗೊಂಡ್ರಿ? ತಗೊಂಡಿದೆ ಒಂದು 6 months ತಗೊಂಡಿದೆ ಸ್ಕೋರಿಂಗ್. ಯಾಕೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಹಿಂದೆ ಒಂದು ಸಾಂಗ್ ನೋಡಿದ್ವಲ್ಲ, ಸೊ 5 hours ಅಲ್ಲಿ ಆ ಮೂವಿ ಶೂಟಿಂಗ್ ಮಾಡಿದ್ರು ಅಂತ ಹೇಳಿದ್ರು. ಸೊ ಇವರು ಹೆಂಗಂದ್ರೆ ಇದೊಂದು ಟೀಮ್ ಪರ್ಟಿಕ್ಯುಲರ್ ಆಗಿ ಇಷ್ಟು ದಿನದಲ್ಲಿ ನಾವು ಶೂಟಿಂಗ್ನ ಮುಗಿಸ್ಬೇಕು, ಇಷ್ಟು ದಿನದಲ್ಲಿ ಮೂವಿ ರೆಡಿ ಆಗಬೇಕು, ಇದೇ ರೀತಿ ಎಲ್ಲದನ್ನು ಒಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ನಿಮಗೆ ಮ್ಯೂಸಿಕ್ ಮಾಡುವಾಗ ಎಷ್ಟು ದಿನ ಟೈಮ್ ತಗೊಳ್ತು? ಇಲ್ಲ, ಅದಕ್ಕೆ ನನಗೆ ಆ್ಯಕ್ಚುಲಿ ಇದು ಫಸ್ಟ್ ಸ್ಟಾರ್ಟಿಂಗಿಂದ ನಮ್ಗೆ ಟೈಮ್ ಕೊಟ್ಟಿದೆ, ಸಾಂಗ್ ಟೈಮ್ ಕೊಟ್ಟಿದೆ, ಆಮೇಲೆ ಸ್ಕೋರಿಂಗ್ ಟೈಮ್ ಕೊಟ್ಟಿದೆ, ಒಳ್ಳೆ ಟೈಮ್ ಕೊಟ್ಟಿದೆ. ಇದರಲ್ಲಿ ಎಲ್ಲ ಅಂದರೆ ಸ್ವಲ್ಪ ಡಿಫ್ರೆಂಟ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ ಈಗ, ಅಂದರೆ ಒಂದು ಸ್ಟಾರ್ಟಿಂಗಿಂದ ಒಂದು ಕೋಲಾ ಇನ್ಸ್ಟ್ರೂಮೆಂಟ್ ಸ್ಟಾರ್ಟ್ ಆಗ್ತಿದೆ, ಅದು ಎಂಡ್ವರೆಗೆ ಕ್ಲೈಮ್ಯಾಕ್ಸ್ವರೆಗೆ ಒಂದು ಕ್ಯಾರೆಕ್ಟರ್ ಥರ ಹೋಗ್ತಾಯಿದೆ. ಸೊ ನೀವು ಮೂವಿಯಲ್ಲಿ ಅಂದರೆ ಥಿಯೇಟ್ರಲ್ಲಿ ಕೂತ್ಕೊಳ್ಳೋ ಟೈಮಲ್ಲಿ ಎಲ್ಲೋ ಒಂದು ಕೋಲಾ ಬರ್ತಾ ಇದೆ, ಆ ಥರ ಎಲ್ಲ ಫೀಲ್ ಬರುತ್ತೆ, ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಖಂಡಿತ ಮೂವಿ ನೋಡೋ ಟೈಮಲ್ಲಿ ನಿಮ್ಗೆ ಸಿಗುತ್ತೆ. ಓಕೆ, ಯಾವ್ಯಾವ ರೀತಿಯ ಸಾಂಗ್ ಇದೆ? ಒಂದು ಇವಾಗ ನಾವು ಒಂದು ಸಾಂಗ್ ನೋಡಿದ್ವು, ಒಂದು ರೀತಿ ಪಾತೋ ಮೂಡಲ್ಲಿ ಒಂದು ಪಾತೋ ಮೂಡಲ್ಲಿ ಇದೆ, ಒಂದು ಟ್ರಾವೆಲಿಂಗ್ ಸಾಂಗ್ ಇದೆ. ಓಕೆ, ಆಮೇಲೆ ಒಂದು ಲೋನ್ಲಿನೆಸ್ ಬಗ್ಗೆ ಒಂದು ಸಾಂಗ್ ಇದೆ. ಪ್ರಮೋಷನಲ್ ಸಾಂಗ್ ನ ಬಿಟ್ಟು 3 songs ಮೂವಿಯಲ್ಲಿ ನೋಡಬಹುದು. ಓಕೆ, ಇನ್ನು ನಿಮ್ಮ ಜೊತೆಗೆ ಅನುಪ್ರಭಾಕರ್ ಅವರು ಕೂಡ ಆಕ್ಟ್ ಮಾಡಿದ್ದಾರೆ ಈ ಒಂದು ಚಿತ್ರದಲ್ಲಿ. ಸೊ ಅವರ ಜೊತೆಗೆ ನಿಮ್ದು ಅವ್ರದ್ದು ಅದರೂ ಸೀನ್ ಇದೆಯಾ? ಇನ್ಫ್ಯಾಕ್ಟ್ ಅದೇ ಆಕ್ಚುಲಿ ಅದನ್ನೇ ನೀವು ಥಿಯೇಟರ್ ಅಲ್ಲಿ ನೋಡ್ಬೇಕು, ಬಿಕಾಸ್ ಅದು ಡಿಸ್ಕ್ಲೋಸ್ ಮಾಡೋ ಹಂಗಿಲ್ಲ. ಓಕೆ, ಸೊ ಬಟ್ ಎಸ್, ಪರ್ಫಾರ್ಮಿಂಗ್ ವಿತ್ ದೆಮ್ ವಾಸ್ ಎನ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಹೇಳಲೇಬೇಕಾಗುತ್ತೆ. ಆಗಲೇ ಡಿಸ್ಕಸ್ ಮಾಡಿದ್ವಿ, ಎಸ್, ಅವರು ಒಂದು ಲೆವೆಲ್ ಬೇರೆ. ಶಿ ಇಸ್ ಅ ಪರ್ಫಾರ್ಮರ್, ಶಿ ಇಸ್ ನಾಟ್ ಅನ್ ಆ್ಯಕ್ಟ್ರೆಸ್. ಅವ್ರು ಪರ್ಫಾರ್ಮ್ ಮಾಡ್ತಾರೆ, ಏನಾದರೂ ಒಂದು ಕ್ಯಾರೆಕ್ಟರ್ ಇನ್ಸ್ಟೆನ್ಸ್ ಕೊಟ್ಟರೆ ಪಕ್ಕ ಅದನ್ನು ಕ್ಯಾಚ್ ಮಾಡಿಕೊಂಡು. ಆ್ಯಂಡ್ ಈವನ್ ಅವರ್ ಡೈರೆಕ್ಟರ್ ಈ ಟುಕ್ ಲಾಟ್ ಆಫ್ ಎಫರ್ಟ್. ಏನಂದರೆ ಒಂದು ಇದರಲ್ಲಿ ಏನು ನಮ್ಮ ಸಿನಿಮಾದಲ್ಲಿ ಏನಿತ್ತು ಅಂದರೆ ನಮಗೆ ಆ ಲೈವ್ ಕನೆಕ್ಟಿವಿಟಿ ಬೇಕು. ಇವನ್ ನೀವು ನಾನು ಮಾತಾಡ್ತಿದ್ದೀವಿ ಜನರಲಿ, ತೋ ಸೊ ಆ ವಿಜುವಲ್ಸ್ ಹೆಂಗಿತ್ತು ಅಂದರೆ ಜನರಲಿ ನಾವು ಮಾತಾಡ್ತಿದ್ವಿ, ಎದ್ದೋಗೋದು, ಈ ಥರ ಸೀನ್ಸ್ ಎಲ್ಲ ಇತ್ತು. ಸೊ ಇಟ್ ವಾಸ್ ಅ ಹೆವಿ ಟಾಸ್ಕ್. ಇನ್ನು 2:00 ಬೆಳಿಗ್ಗೆ ಶೂಟ್ ಮಾಡಿದ್ದು ನಾವು, 2:00 ಅನುಪ್ರಭಾಕರ್ ಮ್ಯಾಮ್, ಸಂಪತ್ ರಾಜ್ ಸರ್ ಇವರೆಲ್ಲ. ಸೊ ಎಸ್, ಒಂದು ಓವರ್ಆಲ್ ಒಳ್ಳೆ ಎಕ್ಸ್ಪೀರಿಯನ್ಸ್. ನೀವು ಮತ್ತೆ ಅನುಪ್ರಭಾಕರ್ ಅವ್ರ ಸೀನ್ ಇದೆಯಾ ಅಂತ ನೋಡ್ಬೇಕಂದ್ರೆ ಮೂವಿನೇ ನೋಡ್ಬೇಕು. ಓಕೆ, ನಿಮಗೆ ಏನ್ ಅನಿಸ್ತು ಮ್ಯೂಸಿಕ್ ಚಿತ್ರದಲ್ಲಿ? ಅದೇ ಹೇಳ್ತಿದ್ದೆ ಆಕ್ಚುಲಿ, ಯುನೋ, ನಾವು ಫಸ್ಟ್ ನಾನು ಅಶ್ವಥ್ ಸರ್ ಇಬ್ರು ನಾವು ಇದಕ್ಕೆ ಹೋಗಿದ್ವಿ, ಇವ್ರಿಗೆ ನರೇಷನ್ ಕೊಡಕ್ಕೆ ಹೋಗಿದ್ವಿ. ಸೊ ನಾವು ಹೇಳ್ತಾ ಇದ್ದೀವಿ ಇವ್ರು ಹಿಂಗೇನೆ ಕೂತಿದ್ದಾರೆ, ನಾನು ಇವ್ರು ಕೇಳ್ತಿದಾರ ಇಲ್ವೋ ಗೊತ್ತಿಲ್ಲ, ಬಟ್ ಇವ್ರು ಅಲ್ಲೇ ಪ್ರೆಡಿಕ್ಟ್ ಮಾಡ್ತಿದ್ದಾರೆ, ಯುನೋ, ಯಾವ ರೀತಿ ಇದನ್ನ ತೋರಿಸು, ಇದು ತಗೋಬೇಕು, ಯಾವ ರೀತಿ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿದ್ರೆ ಅಂತ. ಸೊ ಎಸ್ ಎಸ್, ಐ ಆಮ್ ಗೆಟಿಂಗ್. ಮತ್ತೆ ನಾವು ಹೇಳಿದ್ವಿ ಈ ಥರ ಒಂದು ಮಂಗಳೂರು ಬಂದು ನಿಮಗೆ ಒಂದು ಟಾಸ್ಕ್ ಇದೆ, ಸೊ ಅದನ್ನು ನೀವು ಮಾಡಬೇಕು.
ಖುಷಿ ಆಗೋಯ್ತು. ಇದೇನೋ ಯೂನಿಕ್ ಆಗಿಲ್ಲ. ಪ್ರತಿ ಒಂದು ಇನ್ಸ್ಟೆನ್ಸ್ ಇಟ್ಸ್ ನಾಟ್ ಲೈಕ್ ಬ್ಯಾಂಗ್ ಬಿಂಗ್ ಅಂತ ಕೊಡ್ತಿರ್ಲಿಲ್ಲ ಮ್ಯೂಸಿಕ್. ನೀವು ವಿಜುವಲ್ಸ್, ಫಸ್ಟ್ ಆಫ್ ಆಲ್ ವಿಜುವಲ್ಸ್ ಅಂತ ಬಂದಾಗ ಮನೋಜ್ ಜೋಶಿ ಸರ್ ಅವರು ವಂಡರ್ಫುಲ್ ಫ್ರೇಮ್ಸ್ ಇಟ್ಟಿದ್ದಾರೆ. ಯುನೋ ಪಕ್ಕ ನಮ್ಮೂರನ್ನ ಯಾವ ಯಾವ ರೀತಿಯಲ್ಲಿ ಸೋಗು ತುಂಬ ಚೆನ್ನಾಗಿ ತೋರಿಸಿದ್ದಾರೆ, ಇನ್ನೊ ಪಕ್ಕ ನ್ಯಾಚುರಲ್ ಆಗಿ ತೋರಿಸಿದ್ದಾರೆ. ಆ್ಯಂಡ್ ಅಂಥೊಂದು ವಿಜುವಲ್ಸ್ಗೆ ಈವನ್ ಆ್ಯಕ್ಟರ್ಸ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ವೀಕ್ ಆಗಬಾರ್ದು ಆ ಲೆವೆಲ್, ಯುನೋ ಎಲ್ಲೂ ಈ ಕಿಂಚಿತ ಒಂದು ಏನು ಡಿಫ್ರೆನ್ಸ್ ಕಾಣ್ತಿರಲ್ಲ ಅಷ್ಟು ಕನೆಕ್ಟ್ ಆಗಿ ಹೋಗ್ತೀರಾ ಮೂವಿಗೆ. ಆ ಥರ ಓವರಾಲ್ ಸಖತ್ತಾಗಿ ವರ್ಕ್ ಮಾಡಿದ್ದಾರೆ. ವಿ ಆರ್ ರಿಯಲಿ ಪ್ರೌಡ್ ದಟ್ ಹಿ ಈಸ್ ಅ ಪಾರ್ಟ್ ಆಫ್ ರೈಟ್. ಓಕೆ, ಅದು ಹಿಂದಿನ ಚಿತ್ರದಲ್ಲೂ ಕೂಡ ಹೆಸರು ಮಾಡಿದ್ರಿ ನೀವು, ಈ ಚಿತ್ರದಲ್ಲೂ ಕೂಡ ನಿಮ್ಮಿಂದ ಬಹಳಷ್ಟು ನಿರೀಕ್ಷೆ ಮಾಡ್ತೀವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಬ್ರಿಗೂ ನಮ್ಮ ಜೊತೆ ಬಂದು ಮಾತಾಡಿದ್ದಕ್ಕೆ. ಚಿತ್ರ ಸಕ್ಸಸ್ಫುಲಿ 100 ಡೇಸ್ನ ಕಂಪ್ಲೀಟ್ ಮಾಡಲಿ, ಒಳ್ಳೆ ಬ್ರೇಕ್ ಸಿಗಲಿ ಅಂತ ನಾನು ಕೂಡ ಹಾರೈಸ್ತೀನಿ. ಹಾಗೆ ಪಬ್ಲಿಕ್ ಮ್ಯೂಸಿಕ್ ಅವರು ನಮಗೆ ಇಷ್ಟೊಳ್ಳೆ ಎಕ್ಸ್ಪೋಸರ್, ಇಷ್ಟೊಳ್ಳೆ ಸ್ಟೇಜ್ ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ಅವ್ರಿಗೂ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ವೀಕ್ಷಕರಿಗೆ ಏನು ಹೌದು ಅದೇ ಹೇಳಕ್ ಹೋಗ್ತಿದ್ದೆ. ಇನ್ಫ್ಯಾಕ್ಟ್ February 1st ನಮ್ಮ ಸಿನಿಮಾ ಥಿಯೇಟ್ರಲ್ಲಿ ಬರ್ತಾ ಇದೆ, ಇಲ್ಲಿ ಮೇನ್ ಥಿಯೇಟರ್ ಅಂತ ತ್ರಿವೇಣಿಯಲ್ಲಿ ಬರ್ತಾ ಇದೆ. ಖಂಡಿತ ನೀವು ಮಿಸ್ ಮಾಡಿದೆ ನಿಮ್ಮ ಫ್ಯಾಮಿಲಿ ಜೊತೆ, ಬಿಕಾಸ್ ಈ ಸಿನಿಮಾ ಎಲ್ಲ ಕ್ಯಾಟಗರಿ ಯಾರು ನೋಡ್ಬೋದು ಬಿಕಾಸ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಮಿಸ್ ಮಾಡಿದೆ ನಿಮ್ಮ ನಿಯರೆಸ್ಟ್ ಥಿಯೇಟ್ರಲ್ಲಿ ಈ ಸಿನಿಮಾನ ಮಿಸ್ ಮಾಡಿದೆ ನೋಡಿ ಅಂತ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಓಕೆ, ನವೀನ್ ಪಾಲ್ ಸರ್ ಏನು ಹೇಳ್ತೀರಾ? ಅದೇ ಅಂದರೆ ಮಿಸ್ ಮಾಡಬಾರ್ದು, February 1st ರಿಲೀಸ್ ಆಗ್ತದೆ, ಎಲ್ಲರೂ ಬನ್ನಿ ಒಟ್ಟಿಗೆ ಸಿನಿಮಾ ನೋಡೋಣ. ಓಕೆ, ಹಂಗಾದ್ರೆ ತ್ರಿವೇಣಿ ಥಿಯೇಟರ್ಗೆ ಬಂದರೆ ಸಿಗ್ತೀರಾ? ಎಲ್ಲ ಕಡೆ ವಿವನ್ ಪ್ಲೇಯರ್ ಎಲ್ಲ ಕಡೆ ರಿಲೀಸ್ ಆಗ್ತಿದೆ. ಸೊ ನೀವು ಬನ್ನಿ, ನಿಮ್ಮ ಜೊತೆ ಮೂವಿ ನೋಡಬೇಕಂದ್ರೆ ತ್ರಿವೇಣಿ ಥಿಯೇಟರ್ಗೆ ಫಸ್ಟ್ ಡೇ ನೋಡಬೇಕಾಗುತ್ತೆ. ಓಕೆ, ಫಸ್ಟ್ ಡೇ ಫಸ್ಟ್ ಶೋ ವಿತ್ ಅನುಕ್ತ ಟೀಮ್ ಜೊತೆ ನೀವು ನೋಡಬೇಕಂತ ಹೇಳಿದ್ರೆ ನೀವು ತ್ರಿವೇಣಿ ಥಿಯೇಟರ್ಗೆ ಹೋಗಬೇಕು. ಅದು February 1st ರಾಜ್ಯಾದ್ಯಂತಲೂ ಕೂಡ ರಿಲೀಸ್ ಆಗ್ತಾ ಇದೆ ಚಿತ್ರದ. ಟ್ರೇಲರ್ನ ನೋಡಿದ್ರಿ, ಟೀಸರ್ನ ನೋಡಿದ್ರಿ, ಹಾಡನ್ನು ಕೂಡ ನೋಡಿದ್ರಿ, ಈಗ ಪ್ರಮೋಷನಲ್ ಸಾಂಗ್ನ ನೋಡ್ತಾ ನಾನು ಇವ್ರನ್ನ ಕಳುಹಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಈಗ ನಮ್ಮ ಜೊತೆ ನೆಕ್ಸ್ಟ್ ಜಾಯಿನ್ ಆಗ್ತಾರೆ ಛಾಯಾಗ್ರಾಹಕರು ಜೊತೆಗೆ ಚಿತ್ರದ ನಿರ್ಮಾಪಕರು. ಸೊ ಬರ್ತಾ ಇದೆ ಚಂದನ್ ಶೆಟ್ಟಿಯವರ ಹಾಡಿಗ ನೋಡ್ಕೊಂಬನ್ನಿ. ವೆಲ್ಕಮ್ ಬ್ಯಾಕ್. ಎಸ್, ಇವತ್ತು ಅನುಕ್ತ ಚಿತ್ರದ ಬಗ್ಗೆ ನಾವು ಮಾತಾಡ್ತಿದ್ದೀವಿ. February 1 ಚಿತ್ರ ರಿಲೀಸ್ ಆಗ್ತಿದೆ. ಆ್ಯಂಡ್ ಈಗ ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ ಚಿತ್ರದ ನಿರ್ಮಾಪಕರು ಹರೀಶ್ ಬಂಗೇರ ಅವರು. ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೇನೆ, ನಮಸ್ಕಾರ. ಓಕೆ, ಇನ್ನು ಸಿನಿಮಾಟೋಗ್ರಾಫರ್ ಮನೋಹರ್ ಜೋಶಿ ಅವರು ನನ್ನ ಜೊತೆ ಇದ್ದಾರೆ, ನಿಮಗೂ ಕೂಡ ಸ್ವಾಗತ ಸರ್. ಥ್ಯಾಂಕ್ ಯು, ನಮಸ್ಕಾರ. ಓಕೆ, ಹರೀಶ್ ಬಂಗೇರ ಅವರು ಇರೋದು ದುಬೈಯಲ್ಲಿ, ಹೌದಾ? ಹೌದು. ಬಟ್ ಕರ್ನಾಟಕದಲ್ಲಿ ನೀವು ಬಂದು ಈ ಥರ ಒಂದು ಅನುಕ್ತ ಮೂವಿನ ಮಾಡಬೇಕು ಅಂತ ಅನಿಸಿದ್ದು ಯಾಕೆ? ಅಂದ್ರೆ ನಾನು ಕರ್ನಾಟಕದಲ್ಲಿ ಹುಟ್ಟಿದವನು, ಕನ್ನಡದಲ್ಲಿ ಕಲ್ತವನು. ಒಂದು ಕನ್ನಡದವರಿಗೆ ನಮ್ಮಂಥವ್ರಿಗೆ ಅಂದರೆ ಕನ್ನಡದವರಿಗೆ ಒಂದು ಒಳ್ಳೆಯ ಒಂದು ಪಿಕ್ಚರ್ ಮಾಡಬೇಕು, ಅವರಿಗೆ ಮುಟ್ಟಿಸ್ಬೇಕಂತ ನಂದು ಸಾಧನೆ ಇತ್ತು. ಆ ಸಾಧನೆ ನಮ್ಮ ಎಲ್ಲರೂ ನಮ್ಮ ಅನುಕ್ತ ಟೀಮ್ನವರೆಲ್ಲ ಸೇರಿ ಆ ಸಾಧನೆಯನ್ನು ಈಗ ಸಾರ್ಥಕ ಆಯ್ತಾ ಅನ್ನೋದು ಅವಾಗ ಗೊತ್ತಾಗುತ್ತೆ ಅಂತ. ಅದು ಅದು ಅವರೇ ಹೇಳ್ಬೇಕು, ನಾವು ಹೇಳಿಕ್ಕೆ ಆಗಲ್ಲ ನೋಡಿ. ಸೊ ಹೇಗೆ ಅನ್ನಿಸ್ತು ನಿಮ್ಗೆ ಚಿತ್ರ ನೋಡಿ? ಚಿತ್ರ ನೋಡಿದ್ರ ಸರ್? ಚಿತ್ರ ನೋಡಿದ್ದೇನೆ, ಚಿತ್ರ ಮಾಡಿ ಚಿತ್ರ ನೋಡ್ಲೇಬೇಕಲ್ಲ. ಅದು ನನ್ನ ಈಗ ನಿರ್ಮಾಪಕರಾಗಿ ಬಿಟ್ಬಿಡಿ, ಒಬ್ರು ಆಡಿಯನ್ಸ್ ಆಗಿ ಚಿತ್ರ ನೋಡೋಕೆ ಬರೋರು ಆ ಚಿತ್ರವನ್ನ ನೋಡಿದಾಗ ಏನ್ ಅನ್ಬೋದು? ನೀವು ಒಬ್ಬ ವೀಕ್ಷಕರಾಗಿ ಏನ್ ಹೇಳಿ? ಈಗ ನೋಡಿ, ನಾನು ಪ್ರೆಸೆಂಟ್ ಹೇಳುವುದಾದ್ರೆ, ಕರೆಕ್ಟ್ ಹೇಳುವುದಾದ್ರೆ, ನಾನೊಂದು ಪ್ರೇಕ್ಷಕನಾಗಿ ಹೇಳ್ತೇನೆ, ಅದು ಸೂಪರ್ 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 ಆಗಿದೆ. ಸೂಪರ್ ಸೂಪರ್ ಆಗಿದೆ. ಸೊ ವೀಕ್ಷಕರು ಕೂಡ ಇಷ್ಟಪಡ್ತಾರೆ, ಪ್ರೇಕ್ಷಕರು ಡೆಫಿನೆಟ್ಲಿ ಇಷ್ಟಪಡುವಂತದ್ದೇ ಅದು ಮೂವಿ. ಅದು ಅಂದ್ರೆ ಇದರಲ್ಲಿ ಏನು ಮೋಸ ಇಲ್ಲ, ಅಂದ್ರೆ ಹಣ ಕೊಟ್ಟು ನೋಡ್ತಾರಲ್ಲ ಆಗ ಹೇಳ್ಬೋದು ಅದು ಇದು ಪಿಕ್ಚರ್, ಇಂಥದ್ದು ಪಿಕ್ಚರ್ ನೀವು ಇನ್ನೂ ಸಹ ಮಾಡ್ಬೇಕಂತ ಅವ್ರು ಪ್ರೋತ್ಸಾಹ ಇರ್ಬೇಕು. ಸೊ ಪಕ್ಕ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಡೆಫಿನೆಟ್ಲಿ ಆಗ್ತದೆ, ಡೆಫಿನೆಟ್ಲಿ ಆಗ್ತದೆ. ಸೂಪರ್. ಇನ್ನು ಚಿತ್ರದ ಸಿನಿಮಾಟೋಗ್ರಾಫರ್ ಸರಿ, ಆಕ್ಚುಲಿ ಏನಂದ್ರೆ ಈ ಒಂದು ಮೂವಿಯ ಜೀವಾಳನೇ ಛಾಯಾಗ್ರಹಣ ಅಂತ ಹೇಳ್ಬೋದು. ಯಾಕಂದ್ರೆ ಒಂದ್ ರೀತಿ ನಾವು ಯಾವ್ದಾದ್ರು ಒಂದ್ ಈ ತರ ಮೂವಿನ ನೋಡುವಂತಹ ಟೈಮಲ್ಲಿ ನಾವ್ ಅಲ್ಲೇ ಕಳ್ದೋಗ್ಬಿಡ್ಬೇಕು, ಆ ತರ ಇರುತ್ತೆ. ಈ ನಿಮ್ಗೆ ಎಷ್ಟು ಈಸಿ ಅನ್ನಿಸ್ತು ಈ ಚಿತ್ರದ ಒಂದು ಸಿನಿಮಾಟೋಗ್ರಫಿ ಛಾಯಾಗ್ರಹಣ? ತುಂಬಾ ಈಸಿ ಆಗಿತ್ತು, ಯಾಕಂದ್ರೆ ಸ್ಯಾಮ್ ಪ್ರೀ ಪ್ರೊಡಕ್ಷನ್ ತುಂಬ ಸ್ಟ್ರಾಂಗ್ ಆಗಿ ಮಾಡಿದ್ರು. ಸೊ ಅವ್ರು ಪ್ರತಿ ಸೀನು ನನಗೆ ಯಾವ ಥರ ಬೇಕು, ಎಷ್ಟು ಬೇಕು ಅದನ್ನ ನಂಗೆ ಕ್ಲಿಯರ್ ಕಟ್ಟಾಗಿ ಒಂದು ಪಿಕ್ಚರ್ ಕೊಟ್ಬಿಟ್ರು. ನನಗೆ ಇಷ್ಟೇ ಶಾರ್ಟ್ಸ್ ಬೇಕು ಈ ಸೀನಲ್ಲಿ.
ಸೊ ನಾವೇನು ತುಂಬ ಹೆಕ್ಟಿಕ್ ಆಗೂ ಮಾಡಲಿಲ್ಲ. ಆ್ಯಕ್ಚುಲಿ ದೋ 26-28 ಡೇಸ್ ಅಷ್ಟರಲ್ಲೇ ಮುಗಿಸಿರೋದು ಈ ಸಿನಿಮಾನ, ಬಟ್ ಅದನ್ನ ನಾವೇನೋ ಎಲ್ಲೋ ಏನೋ ಬಜೆಟ್ ರೆಸ್ಟ್ರಿಕ್ಷನ್ ಮಾಡಬೇಕು ಆ ಥರ ಏನೂ ಇದು ಮಾಡಲಿಲ್ಲ. ಯಾಕಂದ್ರೆ ಸರ್ ನಮಗೆ ನಿಮಗೆ ಏನು ಬೇಕೋ ಎಷ್ಟು ಬೇಕೋ ಮಾಡ್ರಪ್ಪ ಅಂತ ಅವ್ರು ಒಂದು ದಿವಸ ಕೇಳಲಿಲ್ಲ, ಫುಲ್ ಬಿಟ್ಬಿಟ್ಟಿದ್ರು ಒಂಥರ. ನಾನು ಒಂದು ಹೇಳಿದ್ದೆ ನನಗೆ ಕ್ವಾಲಿಟಿ ಬೇಕು ಅಷ್ಟೇ ಬೇಕು. ಸೊ ಅದಕ್ಕೆ ಬಟ್ ಅಷ್ಟು ಕ್ವಿಕ್ಕಾಗಿ ಅಷ್ಟು ಕ್ವಾಲಿಟಿ ಸಿನಿಮಾನ ನಾವು ಮಾಡೋಕ್ಕೆ ಸಾಧ್ಯ ಅಂದರೆ ಪ್ರೀ ಪ್ರೊಡಕ್ಷನ್. ಯಾಕಂದರೆ ತುಂಬ ಸರ್ತಿ ಏನಾಗ್ಬಿಡುತ್ತೆ, ನಾವು ಸೆಟ್ಟಿಗೆ ಹೋಗ್ಬಿಟ್ಟು ಅಲ್ಲಿ ಪ್ಲ್ಯಾನಿಂಗ್ ಶುರು ಮಾಡ್ತೀವಿ, ಕ್ಯಾಮ್ರಾ ಇಲ್ಲಿಡೋದ ಅಲ್ಲಿಡೋದ, ಲೈಟಿಂಗ್ ಈಗ ಮಾಡೋದ ಹಾಗೆ ಮಾಡೋದ, ಡೈಲಾಗ್ಸ್ ಈ ಥರ ಹೇಳಬೇಕಾ ಆ ಥರ ಹೇಳಬೇಕಾ. ಸೊ ಅದು ಯಾವುದು ಈ ಸಿನಿಮಾದಲ್ಲಿ ಆ ಕನ್ಫ್ಯೂಷನ್ಗಳು ಇರಲಿಲ್ಲ. ಹೌದು ಹೌದು, ನಾವು ಲೊಕೇಶನ್ಲ್ಲೇ ಉಳ್ಕೊಂಡು ಅಲ್ಲೇ ಈ ಥರ ಮಾಡೋಣ, ಈ ಸೀನ್ ಇಲ್ಲಿ ಮಾಡೋಣ, ಈ ರೂಮಲ್ಲಿ ಮಾಡೋಣ, ಇಲ್ಲಿ ಹಾಲಲ್ಲಿ ಮಾಡೋಣ, ಹೊರಗಡೆ ಮಾಡೋಣ, ಒಳಗಡೆ ಮಾಡೋಣ, ಇದೆಲ್ಲನೂ ಮುಂಚಿತವಾಗಿನೇ ಪ್ಲ್ಯಾನ್ ಆಗಿತ್ತು. ಸೊ ನಾವು ಒಂಥರ ಡೈಲಿ ಬೆಳಗ್ಗೆ ಹೋದ್ರೆ ಡೈರೆಕ್ಟ್ ಆಗಿ ಶೂಟ್ ಮಾಡ್ತಾ ಇರೋದು ಅಷ್ಟೇ. ಸೊ ಅಲ್ಲಿ ಏನು ಡಿಸ್ಕಷನ್ಗಳೇನೂ ನಡೀತಾ ಇರಲಿಲ್ಲ. ಸೊ ಸ್ಮಾಲ್ ಚೇಂಜಸ್ ಅಷ್ಟೇ. ಸೊ ಅಷ್ಟು ಬಿಟ್ಟರೆ ಎಂಟೈರ್ ಪ್ರೀ ಪ್ರೊಡಕ್ಷನ್ ಸ್ಟ್ರಾಂಗ್ ಇರೋ ಒಂದೇ ರೀಸನ್ಗೆ ಈ ಸಿನಿಮಾ ಆಡಿಯನ್ಸ್ಗೂ ಕೂಡ ಮುಟ್ತಾ ಇದೆ ಟ್ರೈಲರ್ ಮೂಲಕ. ಟ್ರೈಲರ್ ನೋಡಿ ಏನ್ ಅನ್ಸುತ್ತೆ ಸರ್ ಫಸ್ಟ್ ನಿಮಗೆ? ನೋಡಿ ಮೊದಲು ನಾವು ಬಿಟ್ಟದ್ದು ಟೀಸರ್, ಅದ ಟೀಸರ್ ಸಹ ಸೂಪರ್, ಇದೀಗ ಟ್ರೈಲರ್, ಟ್ರೈಲರ್ ಅದಕ್ಕಿಂತ ಒಂದು ಸ್ಟೆಪ್ ಮೇಲ್ಕಡೆ. ಓಕೆ, ಸಾಂಗ್ಸ್ ಗಳೆಲ್ಲ ಅಮೇಝಿಂಗ್ ಅಮೇಝಿಂಗ್ ಅಮೇಝಿಂಗ್. ಅದು 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 ನಾನು ನನ್ನ ಬಾಯಲ್ಲಿ ನಾನು ಯಾವ ತರ ಹೇಳುದು, ಅದು ಆಡಿಯನ್ಸ್ ಹೇಳಬೇಕು ಯಾವ ತರ ಅವರಿಗೆ ಮುಟ್ಟಿದೆ ಅಂತ. ಸೊ ದುಬೈಲಿ ಏನಾದರೂ ಮೂವಿ ರಿಲೀಸ್ ಮಾಡೋ ಪ್ಲಾನ್ ಇದೆಯಾ? ದುಬೈಲಿ ನಾನು ಮೂವಿ ರಿಲೀಸ್ ಮಾಡ್ತೇನೆ 14ಕ್ಕೆ, ಫೆಬ್ರವರಿ 14ಕ್ಕೆ. ಹೌದು, ಅದೇ ದಿವಸ ಎಲ್ಲ ಥಿಯೇಟರ್ ನಲ್ಲಿ ಬಿಡ್ತೇನೆ. ಅಂದ್ರೆ ನಮ್ಮ ಕರ್ನಾಟಕದವರು ಅಲ್ಲಿ ದುಬೈಯಲ್ಲಿ 1,75,000 ಆಡಿಯನ್ಸ್ ಇದ್ದಾರೆ. ಅಂದ್ರೆ ಎಲ್ಲರೂ ಸಹ ಬರಲ್ಲ, ನಾವು ಸ್ವಲ್ಪ ಪುಷ್ ಮಾಡಬೇಕು. ಡೆಫಿನೆಟ್ಲಿ ಈ ಪಿಕ್ಚರ್ಗೆ ಅವರು ಬಂದೇ ಬರ್ತಾರೆ. ಸ್ಪೆಷಲ್ ಆಗಿ ನಾನು ಸಂಪತ್ ರಾಜರವರನ್ನು ತಗೊಂಡು ಹೋಗ್ತೇನೆ, ಅಲ್ಲಿಗೆ ಕರ್ಕೊಂಡು ಹೋಗ್ತೇನೆ ಈ ಪ್ರಮೋಷನ್ಗೋಸ್ಕರ. ಅವರು ಎಸ್ ಅಂತ ಹೇಳಿದ್ದಾರೆ, ಹರೀಶ್ ನಿನ್ಗೆ ಏನ್ ನನ್ನ ಸಪೋರ್ಟ್ ಬೇಕಾ, ನಾನು ಯಾವಾಗಲೂ ಇದ್ದೇನಂತ. ಒಂದು ಫೋನ್ ಮಾಡಿದೆ, ಸರ್ ನೀವು ದುಬೈಗೆ ಬರಬೇಕು, ಇದೊಂದು ಒಂದು ಜನರಿಗೆ ಮುಟ್ಟಿಸ್ಬೇಕು ಅಂತ. ಅವರದ್ದು ಫ್ಯಾನ್ ಫಾಲೋವರ್ಸ್ ತುಂಬಾ ಇದ್ದಾರೆ ಅಲ್ಲಿ ದುಬೈಯಲ್ಲಿ. ಅವರು ಹೇಳಿದ್ರು, ಹರೀಶ್ ನೋ ಪ್ರಾಬ್ಲಮ್, ನಾನು ಯಾವಾಗಲೂ ನನ್ನ ಜೊತೆ ಇದ್ದಾನಂತ ಹೇಳಿದ್ರು. ಓಕೆ, ಸೊ ಸಂಪತ್ ರಾಜ್ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ಆಲ್ರೆಡಿ ಚಿತ್ರದ ಟೀಸರ್ ಮತ್ತೆ ಟ್ರೇಲರ್ ಅನ್ನ ನೋಡಿದಂತಹ ನಿಮ್ಮ ಫ್ರೆಂಡ್ಸ್ಗಳು, ದುಬೈಯಲ್ಲಿ ಇರುವಂತಹ ಫ್ರೆಂಡ್ಸ್ಗಳು ಏನ್ ಹೇಳಿದ್ರು, ಅವರ ರಿವ್ಯೂಸ್ ಹೇಗಿತ್ತು? ರಿವ್ಯೂಸ್ ಏನಂದ್ರೆ, ನಂದು ಈಗ ಎಕ್ಸಾಂಪಲ್ ಒಂದು ಮೊಬೈಲ್, ಮೊಬೈಲ್ ಮಾರ್ನಿಂಗ್ ಸ್ಟಾರ್ಟ್ ಆದ್ರೆ ನಾರ್ಮಲ್ ಡೇ ಒಂದು 5 ಗಂಟೆವರೆಗೆ ಬ್ಯಾಟ್ರಿ ಇರುತ್ತೆ, ಈಗ 11 ಗಂಟೆಗೆ ಬ್ಯಾಟ್ರಿ ಕಟ್ ಆಗ್ತದೆ. ಅದು ನೀವೇ ತಿಳ್ಕೊಳ್ಳಿ, ಒರಿಜಿನಲ್ ಕಾಪಿ ಕೊಡಿ ಅಂತ ಹೇಳ್ತಾರೆ. ಅಂದ್ರೆ ನೋಡಿ, ನಾವು ಆಲ್ರೆಡಿ ನಾವು ಪಿ ಆರ್ ಕೆ ಈಗ ಕೊಟ್ಟಿದ್ದೇವೆ, ಅದು ಕೊಡ್ಲಿಕ್ಕೆ ಆಗಲ್ಲ. ನಾನು ಒಂದೇ ಹೇಳುದು, ನೀವು ಯೂಟ್ಯೂಬ್ ನಲ್ಲಿ ಹೋಗಿ ಅಲ್ಲಿ ಕ್ಲಿಕ್ ಮಾಡಿ ಎಲ್ಲ ನಿಮ್ಗೆ ಡೀಟೇಲ್ ಸಿಗ್ತದೆ. ಓಕೆ, ಇದು ಹೇಗೆ ನಿರ್ಮಾಪಕರು ಬರ್ತಿದ್ರ ಶೂಟಿಂಗ್ ಸ್ಪಾಟ್ಗೆ ಅವಾಗ? ಅವರು ತುಂಬಾ ಕಮ್ಮಿ, ಯಾಕಂದ್ರೆ ಅವ್ರು ಸರ್ ಫೋನ್ ಮಾಡೋರು, ಫೋನ್ ಮಾಡಿ ನಾನಲ್ಲಿ ಬಂದು ನಿಂತ್ಕೊಂಡು ಏನ್ ಮಾಡ್ಲಿ ನಾನು, ನೀವೆಲ್ಲ ಮಾಡ್ತಾ ಇರ್ತೀರಾ ನೀವು ಮಾಡಿ. ಹರಿ ಸರ್ ಬಗ್ಗೆ ಅದೊಂದು ಹೇಳ್ಬೇಕು, ಯಾಕಂದ್ರೆ ನಾನು ಇಷ್ಟು ಸಿನಿಮಾಗಳು ಮಾಡ್ಕೊಂಬಂದಿನಿ, ಎವ್ರಿ ಫಿಲ್ಮ್ ಒಬ್ಬೊಬ್ಬರು ಪ್ರೊಡ್ಯೂಸರ್ಸ್ ಇರ್ತಾರೆ. ಹರಿ ಸರ್ ಸ್ಪೆಷಾಲಿಟಿ ಏನು ಅಂತಂದ್ರೆ, ಅವ್ರ ಸಿನಿಮಾನ ತುಂಬಾ ಲವ್ ಮಾಡ್ತಾರೆ. ಓಕೆ, ಎಷ್ಟೋ ಸರ್ತಿ ಏನಾಗುತ್ತೆ, ಸಿನಿಮಾ ಒಂದು ಬಿಸ್ನೆಸ್ ಆಗೋಗುತ್ತೆ. ಸೊ ಹರಿ ಸರ್ಗೆ ಪ್ರಾಬ್ಲಿ ಇಟ್ ವಾಸ್ ನೆವರ್ ಬಿಸ್ನೆಸ್. ಸರ್ ಫಸ್ಟ್ ಹೇಳಿದಾಗೆ ಅವ್ರು ಅಲ್ಲಿಂದ ಇಲ್ಲಿಗೆ ಬಂದು ಮಂಗಳೂರಲ್ಲಿ ನಾನೊಂದು ಕನ್ನಡ ಸಿನಿಮಾ ಮಾಡಬೇಕು ಅನ್ನೋದು ಅವ್ರ ಪ್ರೈಮರ್ ಒಂದು ಉದ್ದೇಶ ಆಗಿದೆ. ಅವರು ಒಂದು ತುಳು ಸಿನಿಮಾ ಮಾಡ್ಬೋದಿತ್ತು, ಹಿಂದಿ ಸಿನಿಮಾ ಮಾಡ್ಬೋದಿತ್ತು, ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದಿತ್ತು, ತುಂಬ ಮಾಡ್ಬೋದಿತ್ತು. ಆಪ್ಷನ್ಸ್, ಡೋರ್ಸ್ ತುಂಬ ಓಪನ್ ಇರುತ್ತೆ ಒಬ್ಬ ದುಡ್ಡು ಇನ್ವೆಸ್ಟ್ ಮಾಡಿರೋರಿಗೆ. ಬಟ್ ಅವರು ಇಲ್ಲಿಗೆ ಬಂದು ಇದೇ ಸಿನಿಮಾನ ಮಾಡಬೇಕು ನಾನು ಅಂತ ಅವರು ಒಂಥರ ಪಣ ತೊಟ್ಟು ಕೂತ್ಕೊಂಡಿದ್ರು. ಸೊ ಅದು ತುಂಬ ಈಸಿ ಅಲ್ಲ, ಎಸ್ಪೆಷಲಿ ಈ ತರ ಒಂದು ಒಂದು ವಿಭಿನ್ನವಾದ ಕಥೆ ಮೇಲೆ ಇನ್ವೆಸ್ಟ್ ಮಾಡೋದಿಲ್ಲ, ಅದು ಒಬ್ಬ ಡೈರೆಕ್ಟರ್ಗೆ ತುಂಬ ಕಷ್ಟ. ಒಬ್ಬ ಪ್ರೊಡ್ಯೂಸರ್ನ ಕನ್ವಿನ್ಸ್ ಮಾಡೋದಕ್ಕೆ ತುಂಬಾ ಏನೋ ಕೇಳ್ತಾರೆ, ಫೈಟ್ಸ್ ಕೇಳ್ತಾರೆ, ಅದು ಕೇಳ್ತಾರೆ, ತುಂಬಾ ಕಮರ್ಷಿಯಲ್ ಎಲಿಮೆಂಟ್ಸ್ ಕೇಳ್ತಾರೆ. ಕಾರಣ ಉಂಟು, ಏನ್ ಗೊತ್ತಾ, ನಾನು ಕಾಲೇಜ್ ಹೋಗುವಾಗ ಆಕ್ಟ್ ಮಾಡ್ತಿದ್ದೆ, ಸ್ಟೇಜ್ ಆಕ್ಟಿಂಗ್. ಓಕೆ, ಹಾ ಹಾ ಹಾ, ಅದು ಒಂದು ಹುಚ್ಚು ಇತ್ತು ನನಗೆ. ಅಂದ್ರೆ ಅದು ಎರಡೇ ಆಕ್ಟಿಂಗ್, ಒಂದು ಕಾಮಿಡಿ ಮತ್ತೊಂದು ವಿಲನ್ ತರ. ಅಂತ ಹೀರೋಗೆ ಹೋಗ್ಲಿಲ್ಲ ನಾನು, ನಂದು ಮುಖ ಆ ತರ ಕಾಣಲ್ಲ ಹೀರೋ ತರ.
ಅದು ಸ್ವಲ್ಪ ಈಸಿ ಈಸಿ ಆಯ್ತು ನನಗೆ. ನೀವು ಒಂದು ರೋಲ್ ಮಾಡ್ಬೋದಿತ್ತು ಅಲ್ಲ ಮಾಡ್ಬೋದಿತ್ತು ಈಗ ನೆಕ್ಸ್ಟ್ ನಲ್ಲಿ ನೆಕ್ಸ್ಟ್ ಪ್ರಾಜೆಕ್ಟ್ ನಲ್ಲಿ ಅದು ಅದು ನಮ್ಮ ಡೈರೆಕ್ಟರ್ ಬಿಟ್ಟದ್ದು. ಹೌದು 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 ಅಲ್ಲ ಅದೇ ಅವರೇ ಕೇಳ್ಬೇಕು ಅವರೇ ಅವ್ರು ಎಸ್ ಅಂತಾರೆ ಮಾಡ್ತೇನೆ ಇಲ್ಲ ಅಂದ್ರೆ ಇಲ್ಲ. ಯಾವ ರೀತಿ ಮೂವಿ ಇಷ್ಟ ಆಗುತ್ತೆ ಸರ್ ನಿಮಗೆ ಅಂದ್ರೆ ಈಗ ನಾವೊಂದು ಈ ಮಟ್ಟದಲ್ಲಿ ಹೋಗಿದ್ದೇವೆ ನೆಕ್ಸ್ಟ್ ನಾನು ಹೇಳಿದ್ದೇನೆ ನಮ್ಗೆ ಒಂದು ಕಮರ್ಷಿಯಲ್ ಮಾಡ್ಬೇಕಂತ. ಓಕೆ ಕಮರ್ಷಿಯಲ್ ಹೌದು ಕಮರ್ಷಿಯಲ್ ಈಗ ಅವರು ಆ ಕಮರ್ಷಿಯಲ್ ಅನ್ನು ಯಾವ ತರ ಕೊಂಡೋಗ್ತಾರೆ ಅಂತ ಅದು ಅವರಿಗೆ ಬಿಟ್ಟದ್ದು. ಅದು ನನ್ನಲ್ಲಿ ಒಂದು ಒಂದು ಯೋಚನೆ ಉಂಟು ಈ ತರ ನಾವು ಮಾಡ್ಬೇಕಂತ. ಅದು ಈಗ ಹೇಳಿ ಯಾಕಂದ್ರೆ ಈಗ ಅನುಕ್ತ ನಮ್ದು ಎಲ್ಲರದ್ದು ನಂದಂತಲ್ಲ ನಮ್ಮ ಎಲ್ಲ ಟೀಮ್ನದ್ದು ಅದು ಒಂದು ಒಂದು ಬೇಬಿ ತರ. ಅದು ಇಷ್ಟವರೆಗೆ ನಾವು ಒಳ್ಳೆ ರೀತಿಯಲ್ಲಿ ನೋಡ್ಕೊಂಡಿದ್ದೇವೆ ಇನ್ನು ಸಹ ಅದೇ ರೀತಿಯಲ್ಲಿ ನಾವೀಗ ಈಗ ಅದು ಏನ್ ಗೊತ್ತಾ ಈಗ ವಾಕಿಂಗ್ ರೆಡಿ ಆಗಿದೆ ಅದರ ಚಂದ ಈಗ ನಾವು ನೋಡ್ಬೇಕು ನಾವ್ ಅಂತಲ್ಲ ಎಲ್ರು ಅದು ಯಾವ ತರ ನಡೀತೆ ಅಂತ. ಓಕೆ ಆದಷ್ಟು ಬೇಗ ಅಂದ್ರೆ ಒಂದನೇ ತಾರೀಕು ಈಗ ಏನ್ ಗೊತ್ತಾ ಈಗ ಎದೆಯಲ್ಲಿ ಸ್ವಲ್ಪ ಟಕ್ 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 ಅಂತ ಆಗ್ತಾ ಉಂಟು ತುಂಬಾ 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 ನಿಂದೆ ನಿದ್ದೆ ಬರಲ್ಲ. ಎಷ್ಟು ದಿನ ಆಯ್ತು ಸರ್ ನಿದ್ದೆ ಮಾಡಿ? ಆಲ್ಮೋಸ್ಟ್ ಕೌಂಟ್ ಮಾಡಿದ್ರೆ ಒಂದು ಒಂದು ನಾಲ್ಕೈದು ದಿವಸ ಅಷ್ಟೇ. ರಿಲೀಸ್ ಆದ್ಮೇಲೆ ಬರುತ್ತೆ ಬಿಡಿ. ಓಕೆ ಒಂದು ಸಾಂಗ್ ನೋಡ್ಬಿಡೋಣ. ಎಸ್ ಇವಾಗ ಚಿತ್ರದ ಒಂದು ಹಾಡು ಬರ್ತಾ ಇದೆ ನೋಡ್ಕೊಂಡ್ಬಂದ್ಬಿಡಿ. ಓಕೆ ಚಿತ್ರದ ಹಾಡನ್ನು ನೋಡಿದ್ದಾಯ್ತು. ಸೊ ಫೈನಲಿ ಸರ್ ಟೈಮ್ ಆಗೋಗ್ಬಿಟ್ಟಿದೆ. ಫೈನಲ್ ಆಗಿ ನಮ್ಮ ಆಡಿಯನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅನುಕ್ತ ಬಗ್ಗೆ? ನಾನು ಮೊದಲು ಹೇಳಿದಾಗೆ ಈ ಸಿನಿಮಾದಲ್ಲಿ ಯಾವುದೂ ಮೋಸ ಇಲ್ಲ, ಎಲ್ಲ ಕ್ಲಿಯರ್. ಈಗ ಟೀಸರ್ ನೋಡಿದ್ದೀರಿ, ಟ್ರೇಲರ್ ನೋಡಿದ್ದೀರಿ, ಅದರಲ್ಲಿ ಯಾವುದು ಉಂಟು ಎಲ್ಲ ಉಂಟು. ನಾವು ಏನು ಕಟ್ ಆ್ಯಂಡ್ ಪೇಸ್ಟ್ ಒಂದು ಹೈಪ್ ಆಗಬೇಕು ಅದಾಗಬೇಕು ಇದ್ಬೇಕಂದ್ರೆ ಏನೂ ಮಾಡಲಿಲ್ಲ, ಎಲ್ಲ ಅದರಲ್ಲಿ ಉಂಟು. ನೀವು ಬನ್ನಿ, ಪಕ್ಕದ ಥಿಯೇಟರ್ಗೆ ಬನ್ನಿ, ಎಂಜಾಯ್ ಮಾಡಿ, ಅದರದ್ದು ರಿಸಲ್ಟ್ ಕೊಡಿ. ಅಂದರೆ ಯಾವ ರಿಸಲ್ಟ್ ಅಂದರೆ ಒಂದು ಸ್ಟ್ರೇಟ್ ಫಾರ್ವರ್ಡ್, ಅಂದರೆ ಸುಳ್ಳು ಸುಳ್ಳು ಕೊಡಬೇಡಿ. ಯಾವ ಥರ ನಿಮಗೆ ಮನಸ್ಸಿಗೆ ಸಿಕ್ಕಿದ ಅದು ನಾಟಿದ ಅದೇ ಥರ ನೀವು ಒಂದು ಕಮೆಂಟ್ಸ್ ಕೊಡಿ, ಅದರಲ್ಲಿ ನಾವು ಇಷ್ಟಪಡ್ತೇವೆ. ಓಕೆ ಸರ್. ಸೊ ಮನೋಹರ್ ಅವರೇ, ಏನು ಹೇಳ್ತೀರಾ? ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಸಿನಿಮಾ ನಾನು ಥಿಯೇಟ್ರಲ್ಲಿ ನೋಡುವಾಗ ತುಂಬ ಮೊಬೈಲ್ ಫೋನ್ನ ಯೂಸ್ ಮಾಡಬೇಡಿ. ಯಾಕೆ ಅಂತಂದರೆ ನೀವು ಒಂದು ನಿಮಿಷ ಹಿಂಗೊಂದು ನೀವು ಯಾರಿಗೋ ಹಾಯ್ ಹಲೋ ಹೌ ಆರ್ ಯು ಅಂತ ಕಳ್ಸಿದ್ರೆ ಅಲ್ಲಿ ನಿಮಗೆ ಸ್ಟೋರಿ ಮಿಸ್ ಆಗೋಗುತ್ತೆ. ಓಕೆ. ಸೊ 2 hours 10 minutes ಸಮಥಿಂಗ್ ಇದೆ ಫಿಲ್ಮು, ಅಷ್ಟೂ ನೀವು ಸ್ಕ್ರೀನ್ ಮೇಲೆ ಗ್ಲೂ ಆಗಿ ಕುತ್ಕೊಳ್ತೀರಾ ಅಷ್ಟನ್ನು ನಾವು ಪ್ರಾಮಿಸ್ ಮಾಡ್ತೀವಿ. ಯಾಕಂದರೆ ಇದೊಂಥರ ಎಜ್ ಆಫ್ ದ ಸೀಟ್ ಎಂಟರ್ಟೈನರ್ ಅಂತ ಹೇಳ್ತಾರಲ್ಲ, ಅಷ್ಟು ನಿಮ್ಮನ್ನು ಹಿಡಿದು ಕೂಡಿಸತ್ತೆ. ಸೊ ಹಿಂಗಾಗಿ ಸೆಲ್ಫೋನ್ ಅದೊಂಥರ ತುಂಬ ಇರಿಟೇಷನ್, ಅದು ನಾವು ಯೂಸ್ ಮಾಡಿದ್ರೆ ಪಕ್ಕದವ್ರಿಗೆ ಇರಿಟೇಷನ್, ಪಕ್ಕದವ್ರು ಯೂಸ್ ಮಾಡಿದ್ರೆ ನಮಗೆ ಇರಿಟೇಷನ್. ಸೊ ಸ್ವಿಚ್ ಆಫ್ ಮಾಡಿಬಿಟ್ಟು ಈ ಸಿನಿಮಾನ ನೋಡಿ, ತುಂಬ ಇಷ್ಟ ಆಗುತ್ತೆ 100%. ಇದು ಇನ್ನೊಂದೇನಂದ್ರೆ ಒಂದ್ಸರ್ತಿ ನೋಡಿ ಬಿಟ್ಬಿಡೋ ಅಂತ ಸಿನಿಮಾ ಅಲ್ಲ ಇದು. ನೀವು ನೆಕ್ಸ್ಟ್ ಇನ್ನೊಂದು 5 ವರ್ಷ ಬಿಟ್ಬಿಟ್ಟು ನೀವು ಯಾವತ್ತೂ ಟಿವಿಯಲ್ಲೋ ನೀವು ಎಲ್ಲೇ ಈ ಸಿನಿಮಾ ನೋಡಿದ್ರು ನಿಮ್ಗೆ ಅವತ್ತು ಈ ಕತೆ ಓ ಓ ಹೀಗೆ ಆಗುತ್ತೆ, ಓ ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ಏನಾಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ. ಸೊ ಎಂಟೈರ್ ಫಿಲ್ಮ್ದು ಸ್ಕ್ರೀನ್ ಪ್ಲೇ ಆ ಥರ ಮಾಡಿದ್ದಾರೆ ಸ್ಯಾಮ್ಯುಲು. ಸೊ ದಯವಿಟ್ಟು ಫ್ರೈಡೇ ಆನ್ವರ್ಡ್ಸ್, ಫ್ರೈಡೇ ಫಸ್ಟ್ ಡೇ ಬೆಳಗ್ಗೆ ಎದ್ಬಿಟ್ಟು ವೀಕೆಂಡ್ ಪ್ಲಾನ್ ಏನಿದ್ರು ಹೋಗ್ಬಿಟ್ಟು ಅನುಕ್ತ ನೋಡಿ ನೋಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಬ್ರಿಗೂ. ಸೊ ಮತ್ತೆ ಸಕ್ಸಸ್ ಆದಾಗ ಮೂವಿ ಮಾತಾಡೋಣ. ಓಕೆನಾ ಸರ್? ಪುನಃ ಬರ್ತೇವೆ. ಪುನಃ ಬರಬೇಕು ನೀವು. ಆಡಿಯನ್ಸ್ ಹತ್ರ ಕೇಳ್ಬೇಕಲ್ಲ, ಏನ್ ಪಬ್ಲಿಕ್ ಮ್ಯೂಸಿಕ್ ಬರಲಿಲ್ಲ ಅಂದ್ರೆ ಹೆಂಗೆ? ನಾವೊಂದು ಸಾಂಗ್ಸ್ ಗಳನ್ನ ಪ್ಲೇ ಮಾಡ್ತಾ ಇರ್ತೀವಿ. ಓಕೆನಾ, ಥ್ಯಾಂಕ್ ಯು ಸೋ ಮಚ್. ಅನುಕ್ತ ಚಿತ್ರ February 1 ರಿಲೀಸ್ ಆಗ್ತಾ ಇದೆ, ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ಸೊ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಹಾಗೆ ಫ್ಯಾಮಿಲಿ ಜೊತೆ ಹೋಗಿ ಮೂವಿಯನ್ನ ನೋಡಿ. ಅವ್ರು ಹೇಳಿದ್ರು ಮೊಬೈಲ್ ಇರಿಟೇಟ್ ಮಾಡೋದಷ್ಟೇ ಅಲ್ಲ, ಇನ್ನೂ ಕೆಲವರು ಹೋಗ್ಬಿಟ್ಟು ಫೇಸ್ಬುಕ್ ಲೈವ್ ಹೋಗ್ತೀರಾ, ಮೂವಿನ ಲೈವ್ ಅಲ್ಲೇ ತೋರಿಸ್ಬಿಡ್ತಾರೆ ಎಲ್ರಿಗೂ. ದಯವಿಟ್ಟು ಆ ಕೆಲಸ ಮಾಡ್ಬಿಡಿ, ಹಾಗೆ ಪೈರಸಿ ಕೂಡ ಮಾಡಬೇಡಿ ಅಂತ ಹೇಳ್ತಾ ಇವಾಗ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಬರ್ತೀನಿ ನಾಳೆ ಬೆಳಗ್ಗೆ 8 ಗಂಟೆಗೆ. ಸೊ ಅಲ್ಲಿವರೆಗೂ ಮಿಸ್ ಮೀ ಅಂಡ್ ಕೀಪ್ ವಾಚಿಂಗ್ ಪಬ್ಲಿಕ್ ಮ್ಯೂಸಿಕ್.